ಅದು ವೀಕ್ಷಕರೆ ತಾವು ನೋಡ್ತಿದ್ದೀರಾ ದೈಜಿವಲ್ 247 ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಡಿಬೇಟ್ ಅವರ್ ಗೋವಿಗಾಗಿ ಮೇವು ನಮ್ಮ ಯುವಕರು ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿರ್ತಾರೆ ಆಟ ಸ್ವಲ್ಪ ಮೋಜು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮಲ್ಲಿ ತಾವು ತೊಡಗಿಸಿಕೊಳ್ಳುವಂಥದ್ದು ಈ ನಡುವೆ ಒಂದು ತಂಡ ಗೋವಿಗಾಗಿ ಮೇವು ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತದೆ ಅದು ಆರಂಭವಾದದ್ದು ಕಾಮಧೇನು ಗೋಸೇವಾ ಬಳಗ ಅಂತ ಆಮೇಲೆ ಅದು ಮುಂದುವರಿಯುತ್ತಾ ಇಡೀ ಉಡುಪಿ ಜಿಲ್ಲೆ ಈಗ ಇಡೀ ರಾಜ್ಯಕ್ಕೆ ವಿಸ್ತರಿಸುವ ಹಂತದಲ್ಲಿದೆ ಈ ಒಂದು ಕನಸನ್ನು ಕಂಡವರು ಮತ್ತು ಅದನ್ನು ಚಾಲ್ತಿಯಲ್ಲಿ ಇಟ್ಟುಕೊಂಡು ಚಾಲನೆಯನ್ನು ನೀಡಿ ಯಶಸ್ವಿಗೊಳಿಸಿದವರು ಶ್ರೀ ಪ್ರತಿವರಾಜ್ ಶೆಟ್ಟಿ ಬಿಲ್ಲಾಡಿ ಅವರು ಗ್ರಾಮ ಪಂಚಾಯತ್ ಬಿಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದರು ಬಿಜೆಪಿ ಯುವ ಮೋರ್ಚಾದ ಯುವ ನಾಯಕರು ಕೂಡ ಆಗಿದ್ದಾರೆ ಅವರು ನಮ್ಮೊಂದಿಗಿದ್ದಾರೆ ಶ್ರೀ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಡಿ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಿದ್ದೇನೆ ನನ್ನ ಮೊದಲ ಪ್ರಶ್ನೆ ಈ ಸಾಮಾನ್ಯವಾಗಿ ಇಂಥ ಒಂದು ವಿಚಾರಗಳು ಹೊಳೆಯೋದು ಭಾಳ ಕಡಿಮೆ ನಿಮ್ಮಲ್ಲಿ ಯಾಕೆ ಹೊಳಿತಪ್ಪ ಅಂತ ಇಲ್ಲ ಗೋವುಗಳ ಬಗ್ಗೆ ಪ್ರೀತಿ ನಾವೆಲ್ಲರೂ ಕೃಷಿ ಕುಟುಂಬದಿಂದ ಬಂದವರು ಗೋವುಗಳು ಅನ್ನೋ ಹಿಂದಿನ ನಾವು ಸಣ್ಣದಿರೋದು ಗೋವಿನ ಬಗ್ಗೆ ಪ್ರೀತಿ ಇದೆ ಆದರೆ ವಿಶೇಷವಾಗಿ ಅನಾಥ ಗೋವುಗಳ ಮೇಲೆ ಯಾಕೆ ಪ್ರೀತಿ ಇದೆ ಅಂತ ಹೇಳಿದರೆ ಅನಾಥ ಗೋವುಗಳು ಇದು ಯಾರ ಮನೆ ಗೋವುಗಳಲ್ಲ ಅವ್ರನ್ನ ಅದನ್ನು ಬಿಟ್ಟು ಯಾರು ಕಸಾಯಿಖಾನೆಗೆ ಹೋಗುವಂಥ ಗೋವುಗಳನ್ನು ರಕ್ಷಣೆ ಮಾಡಿ ಇಲ್ಲೂ ಒಮ್ಮೆ ಬೇರೆ ಬೇರೆ ಗೋಶಾಲೆಗಳಲ್ಲಿದೆ ಆದರೆ ವಿಶೇಷವಾಗಿ ನೀಲಾವರ ಏನು ಇದೆ ಗೋಶಾಲೆಗಳಿದೆ ಅದನ್ನು ಪೇಜಾವರ ಸ್ವಾಮಿಗಳು ಹಿರಿಯ ಸ್ವಾಮಿಗಳು ಹಿಂದೆ ಆ ಒಂದು ಗೋಶಾಲೆಯನ್ನು ಸ್ಥಾಪಿಸಿದರು ಇವತ್ತು ಕಿರಿಯ ವಿಶ್ವಪ್ರಸನ್ನ ಶ್ರೀಪಾದರು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದೆ ಹೀಗೆ ನಾವು ಒಮ್ಮೆ ಹೋದಾಗ ಸ್ವಾಮಿಗಳು ಹೇಳಿದರು ಈ ರೀತಿ ಏನು ಲಾಕ್ಡೌನ್ನಲ್ಲಿ ಯಾವ ರೀತಿ ಜನರಿಗೆ ತೊಂದರೆ ಆಗಿದೆ ಈ ರೀತಿ ಗೋಶಾಲೆಗಳಿಗೂ ತೊಂದರೆ ಆಗಿದೆ ಅವರು ಗೋಶಾಲೆಯನ್ನು ಯಾವ ರೀತಿ ನಡೆಸೋದು ಅಂತ ಹೇಳಿದರೆ ಕರ್ನಾಟಕ ಕೇರಳ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಪ್ರದೇಶ ಐದೂ ರಾಜ್ಯಗಳನ್ನು ಸುತ್ತಿ ಅಲ್ಲಿ ಕರಸೇವೆಯನ್ನು ಮಾಡಿ ದೇಣಿಗೆಯನ್ನು ಪಡೆದು ಅದರಲ್ಲೇ ಸಂಗ್ರಹಿಸಿದ ಹಣದಲ್ಲಿ ಗೋಸೇಮ್ ಆದ್ರೆ ಇಡೀ ಈಗ ಸುತ್ತಾಟ ಮಾಡ್ಲಿಕ್ಕೆ ಲಾಕ್ಡೌನ್ ಆದ ನಂತರ ಎಲ್ಲೂ ಹೋಗೋ ಪರಿಸ್ಥಿತಿ ಇಲ್ಲ ಅವ್ರು ಹೇಳ್ತಾರೆ 20 ಲಕ್ಷ ವೆಚ್ಚ ಬರುತ್ತೆ ಒಂದು ಹಸುವಿಗೆ ಒಂದು ದಿನಕ್ಕೆ 60 ರೂಪಾಯಿ ತನಕ ಒಂದು ವೆಚ್ಚ ಬರುತ್ತೆ ಮತ್ತೆ ಇಲ್ಲಿ ನೀಲಾವಲಿ ಇರತಕ್ಕಂಥ ಎಲ್ಲ ಹಸುಗಳು ಎಲ್ಲ ಗಂಡು ಹಸುಗಳು 70% ಗಂಡು ಹಸುಗಳು ಅಲ್ಲಿ ಉತ್ಪತ್ತಿ ಏನು ಆಗುದಿಲ್ಲ ಈ ಹೆಣ್ಣು ಹಸುಗಳನ್ನ ಸಾಕಿದ್ರೆ ಹಾಲು ಕೊಡ್ಬೋದು ಮತ್ತೊಂದು ಮಾಡ್ಬೋದು ಉತ್ಪತ್ತಿ ಯಾವ ಎಲ್ಲ ಗೋಶಾಲೆಗಳು ಗಂಡು ಹಸುಗಳೇ ಜಾಸ್ತಿ ಇರೋದು ಅದರಿಂದ ಅಂದ್ರೆ ಇಲ್ಲಿ ಗೊಬ್ಬರ ಮಾತ್ರ ಉತ್ಪತ್ತಿ ಆಗಬಹುದು ಹೌದು ಖಾಲಿ ಗೊಬ್ಬರ ಮಾತ್ರ ಉತ್ಪತ್ತಿ ಆಗೋದು ಎಷ್ಟರ ಮಟ್ಟಿಗೆ ಕೆಲಸದವ್ರ ಸಂಬಳಕ್ಕೆ ಆಗುದಿಲ್ಲ 25 ಜನ ಲೇಬರ್ಸ್ ಇದ್ದಾರೆ ಅಲ್ಲಿ ಹಾಗೆ ಇದನ್ನೆಲ್ಲ ಆಲೋಚನೆ ಇಟ್ಕೊಂಡು ನಾವು ಎಣಿಸ್ಕೊಂಡಿದ್ದು ಇದನ್ನು ಒಂದು ಫೇಸ್ಬುಕ್ಕಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ದು ಅಭಿಯಾನ ಪ್ರಾರಂಭ ಮಾಡುವಂತ ಹಾಗೆ ಒಂದು ಫೇಸ್ಬುಕ್ಕಲ್ಲಿ ಫೇಸ್ ಗಾರ್ಡ್ ಅನ್ನು ಮಾಡಿದ್ದು ನಮ್ಮ ರಾಘವೇಂದ್ರ ಚಾತುರ್ಮಕ್ಕಿ ಸರ್ ಅಂತ ಅವ್ರ ಹತ್ರ ಹೇಳಿ ನಾವೊಂದು ಫೇಸ್ ಗಾರ್ಡ್ ಅನ್ನು ಮಾಡಿದ್ದು ಅದು ಇಡೀ ವೈರಲ್ ಆಗಿ ಒಂದು 25-30 ಸಾವಿರ ಜನ ಹಾಕಿದ್ರು ಯಾರಾದರೂ ಒಂದು ವಿಚಾರ ಮೊದಲು ಮೂಡಬೇಕು ಹೌದು ನಾವು ಸ್ವಾಮಿಗಳ ಹತ್ರ ಹೋದಾಗ ಈ ವಿಚಾರ ಸಮಸ್ಯೆ ಹೇಳಿದ್ರು ಅವರು ಇಂಥ ಸಮಸ್ಯೆ ಹೇಳಿದರು ಅವ್ರು ಹೇಳಿದ್ರು ಒಂದು ಸಾರ್ವಜನಿಕರ ಸಹಭಾಗಿತ್ವ ಇದ್ದರೆ ಇದಕ್ಕೆ ಭಾರಿ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದರು ಆಗ ಹೀಗೆ ನಾವು ಒಂದಷ್ಟು ಜನ ಯುವಕರು ಮಂದರ್ತಿ ಭಾಗದ ಯುವಕರು ಒಂದು ನಾವು ಆಲೋಚನೆ ಮಾಡಿದಾಗ ನಾವು ಆಲೋಚನೆ ಮಾಡ್ತಾ ಇತ್ತು ಅಲ್ಲಿಗೆ ತಕ್ಷಣಕ್ಕೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕದ ಒಂದು ದಿನದ ಒಂದು ಕಾರ್ಯಕ್ರಮದ್ದು ಗೋವಿಗಾಗಿ ಮೇವು ಅಂತಕ್ಕಂಥ ಒಂದು ದಿನದ ಕಾರ್ಯಕ್ರಮ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಒಂದು ನಮಗೆ ಆದೇಶ ಬಂದಿತ್ತು ಒಂದು ದಿನ ಕಾರ್ಯಕ್ರಮ ಮಾಡಿ ಅಂತ ಆಗ ನಾವೆಲ್ಲ ಚರ್ಚೆ ಮಾಡಿ ಆ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಕಾರ್ಯಕ್ರಮ ಒಂದು ದಿನ ಪ್ರಾರಂಭ ಮಾಡಿದ್ರಿ ಹೌದು ಹಲೋ 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 ಕರೆ ಇಲ್ಲ ಸರಿ ಒಂದು ದಿವಸ ಒಂದು ದಿನ ಕಾರ್ಯಕ್ರಮ ಆರಂಭ ಮಾಡಿದ್ದು ಆಲೋಚನೆಯನ್ನು ಮಾಡಿದಾಗ ಆ ಒಂದು ದಿನ ನಮ್ಗೆ ತಕೊಂಡು ಹೋದಾಗ ನಮ್ಮ ಇಂಪ್ರೆಷನ್ ನಮಗೆ ತುಂಬ ಅಂದರೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಒಂದು ದಿನ ಮಾಡಿ ನಿಲ್ಲಿಸಬಾರ್ದು ಆಗಸ್ಟ್ 1 ರಿಂದ 10 ತಾರೀಕು ತನಕ ಮಾಡುವಂಥ ಒಂದು ಅಭಿಯಾನ ಮಾಡಿ ಒಂದು ದಿನದ್ದು ಈಗ 10 ದಿನಕ್ಕೆ ಬಂತು ಒಂದು 10 ದಿನ ಮಾಡಿ ನಮ್ಮ ಒಬ್ಬರು ಸರ್ ಇದ್ದಾರೆ ಅಂದ್ರೆ ರಾಘವೇಂದ್ರ ಚಾತುರ್ಮಕ್ಕಿ ಅಂತ ಇದ್ದಾರೆ ಸರ್ ಅಲ್ಲಿ ನಿಮ್ಗೆ ಕೊಟ್ಟಂತ ಪ್ರತಿಕ್ರಿಯೆಯಿಂದಾಗಿ ನಾವು ಅಂದ್ರೆ ಈ ರೀತಿ ಮಾಡ್ಬೇಕಂತ ಒಮ್ಮೆ ಗೋಶಾಲೆಗೆ ಪುನಃ ಹೋದ್ವಿ ಅಲ್ಲಿ ಹೋದಾಗ ಸ್ವಲ್ಪ ಹುಲ್ಲು ತಗೊಂಡೋದು ಅಂದ್ರೆ 1ನೇ ತಾರೀಕು 26ನೇ 27ನೇ ತಾರೀಕು ಆಗ ನಮ್ಗೆ ಆ ದನಗಳ ಒಂದು ಪ್ರತಿಕ್ರಿಯೆ ಆ ಕರುಗಳು ಅಲ್ಲಿ ಹುಲ್ಲು ಹೋದಾಗ ಮುತ್ತಾಕೊಳ್ಳೋದು ಅದನ್ನೆಲ್ಲ ನೋಡಿ ಹೊಟ್ಟೆಗೆ ಸಂಕಟ ಆಗ್ತದೆ ಯಾರಿಗೆ ಮಾನವೀಯತೆ ಇರುತ್ತೆ ಅವ್ರಿಗೆ ಸಂಕಟ ಆಗ್ತದೆ ಅದೆಲ್ಲ ನೋಡುವಾಗ ಕರೆ ಇದೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಯಾರು ಎಲ್ಲಿಂದ ಸರ್ ಜೀವನ್ ಮಿತ್ರ ಆಂಬುಲೆನ್ಸ್ ನಾಗರಾಜ್ ಪುತ್ರನ ಅಂತ ಹೇಳಿ ಕೋಟದಿಂದ ಮಾತಾಡು ಸರ್ ಸರಿ ಹೇಳಿ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಏನಾದ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್ ಕೋಟ ಜೀವನ್ ಮಿತ್ರ ಆಂಬುಲೆನ್ಸ್ ನಾಗರಾಜ್ ಪುತ್ರ ಸರಿ ಸರಿ ಆಂಬುಲೆನ್ಸ್ ಅಂದ್ರೆ ತಾವು ಈಗ ಕೋವಿಡ್ ವಾರಿಯರ್ ಸಲ್ಯೂಟ್ ಸರ್ ಸಲ್ಯೂಟ್ ಥ್ಯಾಂಕ್ ಯು ಸರ್ ನಿಮಗೂ ಕೂಡ
ಥ್ಯಾಂಕ್ ಯು ಹೇಳಿ. ಇವತ್ತು ಇವತ್ತಿನ ಒಬ್ಬ ಒಳ್ಳೆಯ ಒಬ್ಬ ಮೇಧಾವಿ ಅಂತ ಹೇಳಬಹುದು ಹೇಳಬಹುದು ಅಂತ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿ ಇವತ್ತು ನಿಮ್ ಜೊತೆ ಕೂರಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಅಲ್ಲ, ಅವರು ಪಂಚಾಯತ್ ಅಧ್ಯಕ್ಷರಾಗಿ ಇದೊಂದು ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಬಿಡುವಿಲ್ಲದ ಕಾರ್ಯಕ್ರಮಗಳು ಇರ್ತವೆ. ಎಲ್ಲಾ ಬಿಟ್ಟು ಈ ಒಂದು ಗೋವಿಗಾಗಿ ಮೇವನ್ನು ಅಂತ ಕಾರ್ಯಕ್ರಮ ಮಾಡ್ತಿದ್ದಾರಲ್ಲ ಈಗ, ಹೌದು, ಅದರಲ್ಲಿ ತುಂಬಾ ಖುಷಿ ಪಡುವಂತ ವಿಚಾರ ಸರ್. ಯಾಕಂತಂದ್ರೆ ಇಂತ ಈ ಸಂಘಟನೆಗಳು, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಸಂಘ ತುಂಬಾ ಸಂಘಟನೆ, ನಮ್ಮ ಹಿಂದೂ ಜಾಗರಣ ವೇದಿಕೆ ಮಾತ್ರ ಹಾಗೆ, ಹಿಂದೂ ತುಂಬಾ ಸಂಘಟನೆಗಳಿವೆ. ಯಾವ ಸಂಘಟನೆಯವರು ಕೂಡ ಇಂತ ಒಂದು ಪ್ಲಾನ್ ಇದುವರೆಗೂ ಮಾಡ್ಲಿಲ್ಲ ಅನ್ಸುತ್ತೆ. ಇಲ್ಲ, ಹಿಂದೂ ಹಿಂದೂಗಳ ಪ್ರೋಗ್ರಾಮ್ಗಳಾಗ್ಲಿ, ಹಿಂದೂಗಳ ಸಂಬಂಧಪಟ್ಟಂತ ಗೋ ರಕ್ಷಣೆ ಮಾಡಿಕೊಂಡು ಶಾಲೆಗೆ ಬಿಡ್ತಾರೆ, ಮತ್ತೆ ಹೋಗ್ತಾರೆ ಹಿಂದೆ, ಮತ್ತೆ ಅವುಗಳು ಏನಾದ್ರು ಎಂಬುದಾಗಿ ನೋಡಿಕೊಳ್ಳುವುದಿಲ್ಲ. ನೋಡ್ಕೊಳ್ಳುವುದಿಲ್ಲ, ಅದನ್ನೆಲ್ಲ ಈಗ ಇವರು ಕ್ಯಾಲ್ಕುಲೇಷನ್ ಮಾಡಿ ಇವರು ಅದಕ್ಕೆ ಒಂದು ಈ ರೀತಿ ಒಂದು ಗೋವಿಗಾಗಿ ಮೇವು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದಾರಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ತುಂಬಾ ಈ ನಮ್ಮ ಅವರಿಗೊಂದು ಅಭಿನಂದನೆ ಸಲ್ಲಿಸಿ ಕೇಳ್ತಾ ಇದ್ದಾರೆ ಇಲ್ಲಿ. ಕೇಳ್ತಾ ಇದ್ದಾರಾ? ಪೃಥ್ವಿರಾಜ್ ಶೆಟ್ಟಿ ಅವರೇ, ತುಂಬಾ ಧನ್ಯವಾದಗಳು ನಿಮ್ಗೆ. ಇಂತಹ ಕಾರ್ಯಕ್ರಮಗಳು ನಿಮ್ಮ ಕೈಯಲ್ಲಿ ಇನ್ನೂ ತುಂಬಾ ಬೇರೆ ಬೇರೆ ರೂಪದ ಕಾರ್ಯಕ್ರಮಗಳು ಜರುಗಲಿ ಅಂತ ಹೇಳಿ ನಾನು ನಿಮ್ಮನ್ನ 100% ಇಂಥ ಈ ಆಂಬುಲೆನ್ಸ್ ಇವರೆಲ್ಲ ಇವರೇ ಇಂಥವರೇ ನಮಗೆ ಸ್ಫೂರ್ತಿ. ಯಾಕಂದ್ರೆ ಇವರೆಲ್ಲ ಭಾರಿ ಸಮಾಜ ಸೇವಕರು, ನಾವೆಲ್ಲ ಏನೂ ಅಲ್ಲ. ತಾವು ಈ ಆಂಬುಲೆನ್ಸ್ ಎಲ್ಲ ಮಾಡ್ತೀರಿ, ಈ ಗೋವಿಗಾಗಿ ಮೇವಿ ಆಂದೋಲನದಲ್ಲಿ ಎಲ್ಲಿಯಾದರೂ ತಮ್ಮ ಒಂದು ಅಳಿಲ ಸೇವೆ ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೆ. ನನ್ನ ಬ್ರದರ್ ನಾಗೇಂದ್ರ ಅಂತೇಳಿ, ಹಾ, ಅವನು ಈಗ ಸರಣ 10 ದಿವಸದಿಂದ ಅದರಲ್ಲೇ ಕೆಲಸ ಮಾಡ್ತಿದ್ದಾನೆ. ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದ್ದು ಅದರಲ್ಲೇ ಕೆಲಸ ಮಾಡ್ತಿದ್ದಾನೆ ಅವನು. ವೆರಿ ಗುಡ್. ಅವನು ಕೂಡ ಮೊನ್ನೆ ಹೆಂಗಸನ್ನೆಲ್ಲ ಕರ್ಕೊಂಡು ಹೋಗಿ ಅವನೇ ಸಂಬಳ ಕೊಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀವಿ, ಗೆದ್ದೆದಲ್ಲ ಎಲ್ಲ ಹುಲ್ಲೆಲ್ಲ. ಅಂದ್ರೆ ತಮ್ದು ಕ್ಲೀನ್ ಆದಾಗ ಆಗುತ್ತೆ, ಮೇವು ಗೋವುಗಳಿಗೆ ಸಿಗುತ್ತೆ. ಹೌದು. ಸರಿ ಸರ್, ತಾವು ಬಹಳ ಆಂಬುಲೆನ್ಸ್ ಅಂತ ಹೇಳಿದ್ರೆ ಈಗ ಯಾರು ಬಿಡ್ತಾ ಇಲ್ಲ ಅಥವಾ ಮುಂದಕ್ಕೆ ಬರ್ತಾ ಇಲ್ಲ, ತಾವು ಆ ಸೇವೆಯ ನಡುವೆ ಈ ಸೇವೆಯಲ್ಲಿ ಇದ್ದೀರಿ, ಮತ್ತು ಈ ಸೇವೆ ಮಾಡುತ್ತಿರುವಂತಹ ಪೃಥ್ವಿರಾಜ್ ಶೆಟ್ಟಿಯವರ ಒಂದು ಕೆಲಸವನ್ನು ಗುರುತಿಸ್ತೀರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಮಗೆ ಶುಭ ಕೋರುತ್ತೇನೆ. ಥ್ಯಾಂಕ್ ಯು. ಸರಿ, 10 ದಿವಸಕ್ಕೆ ಮುಂದುವರಿಸಿದ್ರಿ, ಆ ರೀತಿಯಲ್ಲಿ ಪ್ರತಿಕ್ರಿಯೆ ಸಿಕ್ಕಿತ್ತು. ಅದಕ್ಕೆ ನಾವು ಒಂದು ಏನು ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಒಂದು ವಾಲ್ ಅಂತ ಬರುತ್ತೆ, ಅದನ್ನು ನಮ್ಮ ರಾಘವೇಂದ್ರ ಚಾತುರ್ಮುಖಿ ಸರ್ ಅಂತ, ಅವರು ನಾನು ವಿಶೇಷ ಅಭಿನಂದಿಸ್ತೇನೆ. ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಯಾಕಂದ್ರೆ ಅದಕ್ಕೆ ಒಂದು ರೂಪುರೇಷೆ ಕೊಡ್ತಾರೆ, ರೂಪುರೇಷೆ ವೇಗವನ್ನು ಕೊಟ್ಟವರು ಅವರು, ಅವ್ರನ್ನ ಅಭಿನಂದಿಸ್ಲೇಬೇಕು. ಆ ಒಂದು ಡಿಸೈನ್, ಆ ಒಂದು ಹೆಸರು, ಅದು ನೋಡಿ ನೀವು ಕೂಡ ಹಾಕಿದ್ದೀರಿ, ಅದೊಂದು ಅಟ್ರಾಕ್ಷನ್ ಇದೆ. ಇದನ್ನು ಒಂದು 25-30 ಸಾವಿರ ಜನ ಫೇಸ್ಬುಕ್ ಅಲ್ಲಿ ವಾಲ್ ಹಾಕೊಂಡ್ರು. ಅನಂತರ ಆರಂಭ ಆಯ್ತು ನೋಡಿ, ಫೋನ್ ಬರ್ಲಿಕ್ಕೆ, ಮತ್ತೊಂದು ಬರ್ಲಿಕ್ಕೆ ಆರಂಭ ಆಯ್ತು. ಈಗ ನಾಗರಾಜ್ ಪುತ್ರನ್ರು ಹೇಳಿದ್ರಾಗೆ ಇವತ್ತು ಇಲ್ಲ, ವಿಶ್ವ ಹಿಂದೂ ಪರಿಷತ್ತು, ವಿಶ್ವ ಹಿಂದೂ ಜಾಗರಣ ವೇದಿಕೆ, ಎಲ್ಲ ಯುವಕರೇ. ಈ ಗೋವಿಗಾಗಿ ಮೇವು ಅಭಿಯಾನದ ಹಿಂದೆ ಹೆಸರು ಗೋವಿಗಾಗಿ ಮೇವು ಅಭಿಯಾನ ಇದೆ, ಆ ಯುವಕರೇ ಇದ್ದಾರೆ ನಮ್ಮ ಸುತ್ತಮುತ್ತ ಇರುವುದೆಲ್ಲ, ನಮ್ಮ ಆ ಯುವಕರೇ. ಅಂದ್ರೆ ಅವ್ರಿಗೆ ಗೋಪ್ರೇಮ ಜಾಸ್ತಿ. ನಾವು ಒಮ್ಮೆ ಒಂದು ಮಾಡಿದಾಗ ಹಿಂದೆ ತುಂಬಾ ಜನ, ಅಂದ್ರೆ ಅವರಿಗೆ ಆಸೆ ಹೋಗುವಂತದ್ದು ಆಸೆ ಉಂಟು. ಒಂದು ಸಂಘಟನೆಗೆ ಸಂಬಂಧಪಟ್ಟವರಲ್ಲ, ಎಲ್ಲ ಸಂಘಟನೆ, ಒಂದು ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಎಲ್ಲರೂ ಕೂಡ ಇದ್ದಾರೆ. ಯಾರಿಗೆಲ್ಲ ಗೋವಿನ ಮೇಲೆ ಪ್ರೀತಿ ಉಂಟು ಕೈ ಜೋಡಿಸಿ, ನಮ್ಮ ಎಲ್ಲ ಸಂಘಟನೆಯವರು ಅವರೆಲ್ಲ ಗೋಪ್ರೇಮಿಗಳು. ಇಂತ ಒಂದು ಕಾರ್ಯಕ್ರಮ, ಒಂದು ಆಲೋಚನೆ ನಾವು ಆಲೋಚನೆ ಮಾಡಿರಬಹುದು, ಆದ್ರೆ ನಮ್ದೇನಿಲ್ಲ. ಅವರೆಲ್ಲ ಇರ್ಲಿಕ್ಕೆ ಹೋಗಿ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ರು. ಹಗಲು ರಾತ್ರಿ ಯಾರನ್ನ ಸಂಪರ್ಕ ಮಾಡಿ ಅಲ್ಲಿ ಆ ಯುವಕ ಮಂಡಲನ ಸಂಪರ್ಕ ಮಾಡುದು, ಆ ಊರ್ನವ್ರು ಸಂಪರ್ಕ ಮಾಡ್ತಾ ಇರೋದು, ನಾನೆಲ್ಲೂ ಸಂಪರ್ಕ ಮಾಡ್ತಾ ಇಲ್ಲ, ಅವರೇ ಸಂಪರ್ಕ ಮಾಡ್ತಾ ಇದ್ದಾರೆ. ನಿನ್ನೆ ಇಲ್ಲಿಂದ ನಮ್ಮ ಕೋಟೇಶ್ವರದಿಂದ, ಕಾರ್ವಿಕೆರೆಯಿಂದ, ಕುಂದಾಪುರದಿಂದ ಅಸೋಡು ಶಾಲೆಗೆ ಕೊಟ್ಟಿದ್ದಾರೆ ಎಲ್ಲ ಕಡೆ. ಹಾಗೆ ಈ ಕಡೆ ಹೋದ್ರೆ ಕಾರ್ಕಳದಿಂದ, ಕಾಪುನಿಂದ ಬಂದಿದ್ದಾರೆ, ನಿನ್ನೆ ಬೈಂದೂರಿನಿಂದ ಬಂದಿದ್ದಾರೆ, ಬೈಂದೂರಿನಿಂದ ಬಂದಿದ್ದಾರೆ. ನೀವು ಲೆಕ್ಕ ಹಾಕೊಳ್ಳಿ, ಒಂದು ಲೋಡ್ ಹುಲ್ ಬರ್ಬೇಕಾದ್ರೆ ಬೈಂದೂರಿಂದ ಬಾಡಿಗೆ ಎಷ್ಟಾಗ್ಬೋದು ಹೇಳಿ, ಅಲ್ಲಿಂದ ಬಂದ. ಆ ವಿಚಾರಕ್ಕೆ ಬರ್ತಾನೆ ಈಗ. ನಿನ್ನ ಸ್ವಾಮೀಜಿಯವರು ಕೆರವಾಸಿಯಿಂದ ಬಂದಿದ್ದಾರೆ, ಕಾರ್ಕಳ ಕೆರವಾಸೆ, ಉಡುಪಿ ಜಿಲ್ಲೆ ಸುತ್ತ ತುದಿ ಅಲ್ಲಿಂದ ಬಂದಿದ್ದಾರೆ. ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ನಮ್ಮ ವಿಷಯ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಮುಖಂಡರು ಸಿಕ್ಕಿದಾಗ ಹೇಳುದು, ಇದು ಒಳ್ಳೆ ಕಾರ್ಯಕ್ರಮ, ನಿಮ್ಗೆ ಆಲೋಚನೆ ಹೇಗೆ ಬಂದಿದ್ದು ಕೇಳುದು, ಎಲ್ರು ಆಲೋಚನೆ ಹೇಗೆ ಬಂತು ಇಂಥ ಕಾರ್ಯಕ್ರಮ ಮಾಡ್ಲಿಕ್ಕೆ, ನಮಗೂ ಮಾಡ್ಬೇಕಂತ ಮನಸ್ಸಿತ್ತು. ಆದ್ರೆ ಇಂತ ಒಂದು ದಾರಿ ಇದಿದೆಯಲ್ಲ, ಇದನ್ನ ಇದರಲ್ಲಿ ಯಾರು ಕೂಡ, ಎಲ್ಲರೂ ಕೂಡ ಇರ್ಲಿಕ್ಕೆ ಹೋಗಿ ಇಷ್ಟು ಸಕ್ಸಸ್ ಆಯ್ತು. ನಮ್ಮೊಬ್ಬರದ್ರೆ ಏನಾಗುತ್ತೆ, ನಾವು ಜಸ್ಟ್ ಪ್ಲಾನ್ ಮಾಡಿದ್ದು ಬಿಟ್ರೆ ಮಾಡಿದ್ದೆಲ್ಲ ಒಳ್ಳೆ ವಿಚಾರಕ್ಕೆ ಸಮಾನ ಮನಸ್ಕ ಯುವಕರ ಬೆಂಬಲ ಇದೆ ಅಂತ ಹೇಳೋದು 100% ಆಗಿ. ಸರಿ, ಈಗ ನಮ್ಮ ತೋಟದ ಕಳೆಯನ್ನ ಕಿತ್ತು, ಕಳೆ ಅಂದ್ರೆ ಹುಲ್ಲನ್ನು ಕಿತ್ತು ನಾನು ಕೊಡಬಹುದು, ಇನ್ನೊಬ್ಬರ ಇಲ್ಲಿಂದ ನಾನು ಕೊಡಬಹುದು. ಈಗ ಅಲ್ಲಿಗೆ ತಲುಪಿಸಬೇಕಾದ್ರೆ ಅವನಿಗೆ ಡೀಸೆಲ್ ಹಾಕಬೇಕಲ್ಲ ಪಿಕಪ್, ಮತ್ತೆ ಆ ಖರ್ಚು ಯಾರು ನೋಡ್ಕೊಳ್ಳುದು, ಮತ್ತೆ ಆ ಖರ್ಚನ್ನ ಯಾರು ನೋಡ್ಕೊಳ್ಳುದು ಒಂದು. ಮತ್ತೆ ಇನ್ನೊಂದು ಅಂದ್ರೆ ವಿಚಾರ ಅಂದ್ರೆ, ಯುವಕರು ಎಲ್ಲ ಏನು ಕೋಟಿ ಕಟ್ಟಿರೋದಿಲ್ಲ, ಇವತ್ತು ಉದ್ಯಮಿಗಳು ಬಂದು ಕೊಟ್ಟಿಲ್ಲ ಈ ತನಕ,
ಎಲ್ಲ ಕೊಟ್ಟಿದ್ದು ಯುವಕರು, ಆಮೇಲೆ ಮಹಿಳೆ. ಯುವಕರ ಕಿಸೆ ಖಾಲಿ ಅಲ್ವಾ ಲಾಕ್ಡೌನ್ ಇಂದಾಗಿ? ಕಿಸೆ ಖಾಲಿ ಇಲ್ಲ, ಯುವಕರದಲ್ಲ ಎಲ್ಲರದ್ದು ಖಾಲಿ, ಎಲ್ಲರದ್ದು ಖಾಲಿ. ಆ ಖಾಲಿ ಕಿಸೆಯಲ್ಲಿ ಬೆವರನ್ನು ಸುರಿಸ್ತಾರೆ. ಇದು ಇವತ್ತು ನೀವು ನಂಬಲಿಕ್ಕಿಲ್ಲ, ನಿನ್ನೆ ಒಂದು ದಿನ 30 ಟನ್ನು ಹಿಂಡಿ ಬಂದಿದೆ. ಅದನ್ನ ಯಾರು ಯುವಕರಲ್ಲ, ಅವರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರ ಜೊತೆ ಇದು ಮಾಡಿದ್ದವರು, ಎಲ್ಲ ಯುವಕರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರನ್ನು ಸಂಪರ್ಕ ಮಾಡಿ ಎಲ್ಲರೂ ಜನರು. ಈಗ ಅಂದ್ರೆ ಹಿಂದೆ ಯುವಕ ಆರಂಭಿಕವಾಗಿ ಒಂದೆರಡು ಯುವಕ ಮಂಡಲ ಇತ್ತು, ಅದರಂತ 100+ ಯುವಕ ಮಂಡಲ ಆಯಿತು. ಈಗ ಯುವಕ ಮಂಡಲದವರಿಗೆ ಜನರು ಸಾಥ್ ಕೊಡ್ತಾ ಇದ್ದಾರೆ. ಅಭಿಯಾನ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ನೀವು ಆಲೋಚನೆ ಮಾಡಿ. ಒಂದು ಕರೆ ಇದೆ. ಹಲೋ 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 ನಮಸ್ತೆ ಸರ್. ಆಲ್ವಿನ್ ಸರ್ ನಮಸ್ತೆ. ನಮಸ್ತೆ, ಯಾರು ಎಲ್ಲಿಂದ? ನಾನು ಮಂಗಳೂರಿನಿಂದ, ವಿದ್ಯಾಧರ ಗುಂಪಲ ಮಾತಾಡೋದು. ಸರ್ ಹೇಳಿ, ವಿದ್ಯಾಧರ ಗುಂಪಲ ಹೇಳಿ. ಸರ್ ಇದು ಕಾಣ್ತಾ ಇಲ್ಲ, ಎಸ್ಟೇಟ್ಮೆಂಟ್ ಹಾಕಿದೆ ಸರ್, ಅರ್ಧ ಮಾತಾಡ್ತಿತ್ತು. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಬೇಕು. ಅಲ್ಲ, ಅದು ಫುಲ್ ಮ್ಯೂಟ್ ಮಾಡಿದ್ದೇನೆ ಸರ್. ಈಗ ನಮ್ಗೆ ಇದು ಕಾಣ್ತಾ ಇಲ್ಲ. ಏನ್ ಕಾಣ್ತಾ ಇಲ್ಲ? ಅವ್ರು ಕಾಣ್ತಾ ಇಲ್ವಾ? ಇಲ್ಲ. ಆದ್ರೆ ನಮ್ ತಮ್ಮ ವಾಯ್ಸ್ ಕೇಳ್ತದೆ, ನಾನು ಕಾಣ್ತೇನೆ ನಿಮ್ಗೆ. ಶೆಟ್ರು ಮಾತಾಡ್ತಾ ಇದ್ರ ಕೇಳಿ. ಹೌದೌದು ಶೆಟ್ರ ನಮಸ್ಕಾರ. ಹೇಳಿ ಹೇಳಿ ಸರ್, ನಮಸ್ತೆ. ಏನಂದ್ರೆ ಈ ಗೋಗಳಿಗೆಲ್ಲ ಮೊದ್ಲು ನಮ್ಮಲ್ಲಿ ಹಳ್ಳಿಗಳೆಲ್ಲ ಸಿಟಿಗಳೆಲ್ಲ ಗೋಗಳಿಗೂ ಕೂಡ ಯಾವ್ದಕ್ಕೂ ಒಂದು ಇದು ಆಹಾರ ಸಿಗ್ತಾ ಇಲ್ಲ. ಈಗ ನೀವು ಇದೊಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಅದು ನಾನು ನನ್ಗೆ ಭಾರಿ ಖುಷಿ ಆಯ್ತು. ಅಂದ್ರೆ ನಾನು ಡೈಜಿವಳ್ಳಿಗೆ ಫುಲ್ಲು ಅಲ್ಲ ಸರ್, ತಾವು ಹೇಳಿದ್ರಿ ತಮ್ಗೆ ಹುಲ್ಲು ಸಿಗ್ತಾ ಇಲ್ಲ ಅಂತ ಹೇಳಿ, ಅಥವಾ ಮೇವು ಸಿಗ್ತಾ ಇಲ್ಲ ಅಂತ, ಯಾಕೆ ಅದಕ್ಕೆ ಕಾರಣ ಏನಿರ್ಬೋದು? ಅಂದ್ರೆ ಏನ್ ಗೊತ್ತುಂಟ, ಈಗ ಮಂಗ್ಳೂರು ಆಗ್ತಾ ಇದೆ, ಇದ್ದ ಇದ್ರಲ್ಲಿ ಯಾವ್ದು ನಮ್ಮ ಭತ್ತ ಬೆಳೆಯುವ ಎಲ್ಲ ಬಿಲ್ಡಿಂಗ್ ಆಗ್ತಾ ಇದೆ, ಹುಲ್ಲುಗಳು ಕಡಿಮೆ ಆಗ್ತದೆ. ಈಗ ಕೆಲವು ಆಗ್ತಾ ಇದೆ ಅಂದ್ರೆ ಈ ಕೆಲವರು ದನ ಸಾಕುವವರು ರೋಡ್ ಸೈಡ್ ಹುಲ್ಲನ್ನು ಕಟ್ ಮಾಡಿ ಹೋಗಿ ಸರಿ 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 ತಾವು ಬೆಂಬಲಿಸಿದ್ರಿ, ದೈಜಿವಳ್ಳಿ ವಾಹಿನಿಗೆ ಶ್ಲಾಘಿಸಿದ್ರಿ. ಪೃಥ್ವಿರಾಜ್ ಶೆಟ್ಟಿ ಅವರನ್ನ ಹೊಗಳಿದ್ರಿ, ಅಭಿನಂದನೆಗಳನ್ನು ಸಲ್ಲಿಸಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಸಾಕಷ್ಟು ಮಂದಿ ತಮ್ಮ ಈ ಕೆಲಸವನ್ನ ನೋಡಿ, ಕಾರ್ಯವೈಖರಿಯನ್ನು ನೋಡಿ ಕರೆಯನ್ನು ಮಾಡಿದರು. ತಮ್ಮ ಮಿತ್ರರು ತಮಗೆ ಹೆಲ್ಪ್ ಮಾಡಿದರು. ಮೇವಿನ ಬಗ್ಗೆ ಮಾತ್ರ ನಾನು ಕೇಳಿದೆ. ನೀವು ಹೇಳಿದ್ರಿ ಎಷ್ಟು ಕೆಜಿ ಹಿಂಡಿ ಬಂತು ಅಂತೇಳಿ, ಅದು ಹೇಗೆ ಬಂತು? ಅದೇನು ರಸ್ತೆ ಸೈಡಲ್ಲಿ ಗದ್ದೆಯಲ್ಲಿ ಸಿಗೋದಿಲ್ಲ. ಈಗ ಯಾವ ರೀತಿ ಅಂದರೆ, ಈಗ ಎಲ್ಲ ಯುವಕ ಮಂಡಲದವರು, ಇವತ್ತು ಯುವಮೋರ್ಚಾದವರು, ಬಿ ಜೆ ಪಿ ಎಲ್ಲ ಇದರಲ್ಲಿ ಪಕ್ಷ ಭೇದ ಮರೆತು ಜನರು, ಯುವಕ ಮಂಡಲದವರು ಬಂದರೆ ಎಲ್ಲ ಪಾರ್ಟಿಯವರು ಇರ್ತಾರೆ, ಎಲ್ಲರೂ ಕೂಡ ಅವರ ಸಂಕಲ್ಪ ಏನಂದರೆ ಗೋಗ್ರಾಸವನ್ನು ಒಟ್ಟು ಮಾಡಬೇಕಂತ. ಈಗ ಅವರು ಈಗ ಒಂದು ಸೋಷಿಯಲ್ ಮೀಡಿಯಾ ಉಂಟಲ್ಲ, ಎಷ್ಟು ಎಫೆಕ್ಟಿವ್ ಅಂದರೆ ಅದರಿಂದ ಇದೆ ಇಷ್ಟೆಲ್ಲ ದೊಡ್ಡ ಮಟ್ಟದಾಗಿದ್ದು ನಮ್ಮಿಂದ ಅಲ್ಲ, ಒಂದು ಸೋಷಿಯಲ್ ಮೀಡಿಯಾ ಮತ್ತು ನಿಮ್ಮ ಮಾಧ್ಯಮ. ಅಂದ್ರೆ ತಮ್ಮ ಪ್ರಕಾರ ಸಾಮಾಜಿಕ ಜಾಲತಾಣಗಳು ಅಥವಾ ಸೋಷಿಯಲ್ ಮೀಡಿಯಾದಿಂದ ಅನಾಹುತ ಆಗುವುದಿಲ್ಲ, ಉಪಯೋಗ ಕೂಡ ಆಗುತ್ತೆ. ಅನಾಹುತಗಳು ಆಗುದಿಲ್ಲ ಅಂತಲ್ಲ, ಅನಾಹುತಗಳು ಆಗಿದೆ, ಇದರಲ್ಲಿ ಉಪಯೋಗ ಆಗಿದೆ. ಅನಾಹುತಗಳು ನಾವು ಅಚಾತುರ್ಯ ಮಾಡಿದಾಗ ಅನಾಹುತಗಳು ಆಗುವ ಸಹಜ, ಆದ್ರೆ ಉಪಯೋಗ ಕೂಡ ಆಗಿದೆ ಇದರಲ್ಲಿ 100% ಬಳಸಿಕೊಂಡು ಅವರ ಮೇಲೆ ಇದೆ. ಹಾ, ಯಾರು ಬಳಸಿಕೊಂಡು ಹೋಗ್ತಾರೆ ಅಥವಾ ಯಾರು ಈಗ ಕೆಲಸ ಮಾಡದೆ ಪ್ರಚಾರ ತಗೊಳ್ಳೋದು ಬೇರೆ, ಇದು ಕೆಲಸ ಮಾಡಿ ಪ್ರಚಾರ ಆಗಿದೆ, ಏನು ಪ್ರಚಾರ ತಗೊಳ್ಬೇಕಂತಿಲ್ಲ. ಪ್ರಚಾರ ನಮ್ಗೆ ಬೇಡ, ಪ್ರಚಾರಕ್ಕಾಗಿ ಮಾಡಿದಲ್ಲ, ನಮ್ಮ ಪ್ರಚಾರ ಬೇಡ, ನಾವು ಅದೇ ಹೇಳ್ತೇವೆ, ಪ್ರಚಾರ ನಮ್ಗೆ ಬೇಡ. ಅವರವರಷ್ಟಕ್ಕೆ ಹುಲ್ಲು ತಗೊಂಡು ಹೋಗಿ, ನಾವೇನು ಇದರಲ್ಲಿ ಯಾವ ಹೆಸರಿನಲ್ಲೇ ಮಾಡಿದ್ರು ನಾವು ಯಾರು ಚರ್ಚೆ ಬರುವುದಿಲ್ಲ. ಈಗ ನಮ್ಗೇನು ಗೋವಿಗಾಗಿ ಮೇವು ಹೆಸರು ಮಾಡ್ಬೇಕಂತ ನಾವು ಹೇಳುವುದಿಲ್ಲ, ನಾವು ಜನರಿಗೆ ಮನ ಮುಟ್ಲಿಕ್ಕೆ ಒಂದು ಬ್ರ್ಯಾಂಡ್ ಮಾಡಿದ್ದಷ್ಟೇ ಗೋವಿಗಾಗಿ ಮೇವು. ಸರಿ, ಒಂದು ಕರೆ ತೆಗೆದುಕೊಳ್ಳುವ. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ನಾನು ರಾಜೇಶ್ ಅಂತ ಮಂಗಳೂರಿಂದ. ಹೇಳಿ ಸರ್ ರಾಜೇಶ್. ಅತಿಥಿ ಅವರಿಗೆ ನಮಸ್ಕಾರ. ಅದೇ ಗೋವಿನ ಬಗ್ಗೆ ಮಾತಾಡ್ತಾ ಇದ್ದೀರಿ, ಅದರ ವಿಚಾರ ಪ್ರಾಬ್ಲಮ್ಸ್ ಅನೇಕ ಪ್ರಾಬ್ಲಮ್ ಉಂಟು. ಆದ್ರೆ ನಿನ್ನೆ ನಡೆದ ಒಂದು ಇನ್ಸಿಡೆಂಟ್, ಅದು ಗೋವು ಸಾಗಾಟ ಮಾಡ್ತಾ ಇದ್ರು ಕಾಣ್ತದೆ ನೇಷನ್ ಹೈವೇಯಲ್ಲಿ, ಹೈವೇಯಿಂದ ಮ್ಯಾಂಗ್ಳೂರ್ ಹೋಗ್ತಾ ಇರ್ತಾ ಏನ, ಅಲ್ಲಿ ಸುರತ್ಕಲ್ಗಿಂತ ಸಿಗಿಕೆ ಸ್ವಲ್ಪ ಹಿಂದೆ ಹೊಸಬೆಟ್ಟು ಅಂತ ಅದೊಂದು ಧಾರ್ಮಿಕ ಕ್ಷೇತ್ರ ಉಂಟು ಕೋರ್ದ ಭಕ್ತಿ ಅಂದ್ರೆ, ಅಲ್ಲಿ ಬಹಳ ಆಕ್ಸಿಡೆಂಟ್ ಎಲ್ಲ ಆಗ್ತಾ ಇತ್ತು ಮೊದಲೆಲ್ಲ. ಹೌದು, ತುಂಬಾ ಬಹಳ ಆಕ್ಸಿಡೆಂಟ್ ಆ ಕಡೆ ಈ ಕಡೆ ಎರಡೆರಡು ಬಿದ್ದದ್ದು ನೋಡಿದೀವಿ, ಬಹಳ ಕಾರಣಕ್ಕೆ. ಈಗ ರಸ್ತೆ ಸರಿ ಮಾಡಿದ್ರು ಕೂಡ ಆಕ್ಸಿಡೆಂಟ್ ಆಗುದಾಗುತ್ತೆ ಅಲ್ಲಿ.
ಹೌದು ಅದು ಅದು ದೈವದ ಕಾರಣಕ್ಕೆ ಹಾಗೆ ಇತ್ತು, ಈಗ ಅದು ಕಡಿಮೆ ಆಗಿದೆ. ಅದು ಎರಡೆಂಟು ಹತ್ತು ವರ್ಷದ ಮೊದಲು ಎರಡೆರಡು ಬಾರಿ ಬಿದ್ದದ್ದು ನೋಡಿದ್ದೆ ನಾವು. ಆದ್ರೆ ಈಗ ನಿನ್ನೆ ರಾತ್ರಿ ಹೂ ಸಾಗಾಟ ಮಾಡೋರು ಎರಡು ಕೋಣ ಸತ್ತ ಕೋಣವನ್ನು ಕೆಳಗೆ ಅದ್ರ ದೇವಸ್ಥಾನದ ಪಕ್ಕದಲ್ಲಿ ಹಾಕಿ ಮೇಲೆ ಕವರ್ ಮಾಡಿ ಇಟ್ಟು ಹೋಗಿದ್ದಾರೆ. ಅಲ್ಲಿ ಆ ದೈವಸ್ಥಾನಕ್ಕೂ ತೊಂದರೆ, ಅದರಿಂದ ಅಪವಿತ್ರ ಆಯ್ತು. ಅದು ಈ ಕೋಣ ಸಾಗಾಟ ಮಾಡೋರಾಗಿರ್ಬೇಕು, ಈ ಸತ್ತ ಕೋಣವನ್ನು ತಿನ್ನದಿಲ್ಲ ಅವರು. ಆದ್ರಿಂದ ಏನೋ ಅದ್ರ ಒಳಗಡೆ ಏನೋ ವಿಚಾರ ಉಂಟು. ಎರಡು ಕೋಣ ಹಾಕಿದ್ರೆ ಇವತ್ತು ಕಿವಿಯಲ್ಲಿ ಬೆಳಿಗ್ಗೆ ಡಿಸ್ಪ್ಲೇ ಆಗ್ತಾ ಇತ್ತು. ಆದ್ರೆ ಇದೆಲ್ಲ ಮಾಡುದು ಅನರ್ಥ. ಹಾಗಾದ್ರೆ ಇದಕ್ಕೆಲ್ಲ ದೇವರ ದಯ ಇಲ್ಲ, ತಿನ್ನಲಿ ಅವರು. ಅವರು ಅವರ ಆಹಾರ ಪದ್ಧತಿ ಅವ್ರು ತಿನ್ಬೇಕು, ಅದು ನ್ಯಾಯಬದ್ಧವಾಗಿ ತಿನ್ನಲಿ. ಅಲ್ಲ, ನಮ್ಮ ಕಾರ್ಯಕ್ರಮ ಜೀವ ಇರುವ ಜೀವ ಉಳಿಸುವ ಕಾರ್ಯಕ್ರಮ ನಮ್ಮನೆ ಅಲ್ಲ. ನಿಮ್ಮ ನಿಮ್ಮ ಕಾಳಜಿ ನಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಅತಿಥಿಗಳಿದ್ದಾರೆ, ಪ್ರತಿರೋ ಶಕ್ತಿ ಅವರೇನ್ ಹೇಳ್ತಾರೆ ನೋಡುವ. ಅದೇ ಗೋವಿಗೆ ಸಂಬಂಧಪಟ್ಟ ವಿಚಾರ ಅದರಿಂದ ಮಾತಾಡಿದ್ರು. ಇಲ್ಲ ಸರ್, 100% ಆಗಿ ನಿಮ್ಮ ವಿಚಾರ ಕರೆಕ್ಟ್ ಇದೆ. ಓಕೆ ಸರ್, ವಿಚಾರ ಕರೆಕ್ಟ್ ಅಂದ್ರೆ ಗೋವುಗಳನ್ನ ನಾವು ಗೋವನ್ನ ತಾಯಿ ಅಂತ ಪೂಜಿಸಿ ಅದನ್ನ ಯಾರೋ ಅಂದ್ರೆ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಈಗ ತಾಯಿಯ ರಕ್ಷಣೆ ನಮ್ಮ ಹೊಣೆ ಆಗ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತೆ ಇಂಥ ವಿಚಾರಗಳು ಅಲ್ಲಲ್ಲಿ ಅಂದ್ರೆ ಸತ್ತ ಗೋವುಗಳನ್ನ ಬಿಸಾಕಿ ಹೋಗುದು. ಈಗ ನಮ್ಮ ಕಡೆಯಲ್ಲಿ ಮೊನ್ನೆ ಒಂದು ರಾತ್ರಿ ಒಂದು ಫೋನ್ ಬಂತು, ಒಂಬತ್ತು ಗೋವುಗಳನ್ನ ಬಿಟ್ಟಾಕಿ ಹೋಗಿದ್ದಾರೆ. ಗೋವೇ ಒಂದು ದೇವರು. ಕಣ್ಣಿನಲ್ಲಿ ರಕ್ತ ಇಲ್ಲದವರಿಗೆ, ಮಾನವೀಯತೆ ಇಲ್ಲದವರಿಗೆ, ಕಟುಕರಿಗೆ ಅದು ದೈವಸ್ಥಾನವೋ ದೇವಸ್ಥಾನವೋ ಪವಿತ್ರ ಜಾಗವೋ ಅಪವಿತ್ರ ಜಾಗವೋ ಅಲ್ಲ, ಎಲ್ಲಿಯೂ ಬಿಸಾಡ್ಲಿಕ್ಕಲ್ಲ. ಅಲ್ಲ, ಅಲ್ಲಿ ದೈವಸ್ಥಾನ ಇತ್ತು, ಅದ್ರ ಮುಂದೆ ಬಿಸಾಡಬಹುದು ಅಂತ ಹೇಳೋದ ನೀವು? ಅಲ್ಲ, ಈಗ ದೈವಸ್ಥಾನ ಇಲ್ಲದೆ ಇದ್ರೆ ಬಿಸಾಕೋ ಪ್ರಶ್ನೆ ಬರುವುದಿಲ್ಲ. ಗೌರವ ಕೊಟ್ಟು ಸಮಾಧಿ ಮಾಡ್ಬೇಕು. ಈಗ ಗೋವನ್ನ ಹೌದು ಹೆಸರು ಗೊತ್ತಾಗ್ಲಿಲ್ಲ. ಈಗ ಗೋವನ್ನ ರಾಜೇಶ್ ಮಂಗಳೂರು ಗೋವಿಗೆ ಯಾವುದೇ ಧರ್ಮ ಇಲ್ಲ. ಗೋವು ಎಲ್ಲಾ ಧರ್ಮದವರಿಗೂ ಹಾಲನ್ನು ಉಣಿಸ್ತದೆ. ನಮಗೆ ತಾಯಿ ನಮಗೆ 3-4 ವರ್ಷ ಹಾಲು ಉಣಿಸ್ತಾರೆ. ಗೋವು ಎಲ್ಲಾ ಧರ್ಮದವರಿಗೂ ಉಣಿಸ್ತದೆ. ಅದನ್ನ ಗೋವಿನ ಧರ್ಮದ ವಿಚಾರದ ಬಗ್ಗೆ ಮಾತಾಡೋದಿಲ್ಲ. ಗೋವಿನ ಪ್ರೀತಿ ಎಲ್ಲಾ ಧರ್ಮದಲ್ಲ, ಎತ್ತನ್ನ ಎಮ್ಮೆಯನ್ನ ನಾವು ಕೃಷಿಯಲ್ಲಿ ಬಳಸ್ಕೊಳ್ತೇವೆ, ಎಲ್ಲರೂ ಬಳಸ್ತೇವೆ. ಎಲ್ಲ ಅದಕ್ಕೆ ಇಲ್ಲ. ಆದ್ರೆ ಈ ಗೋ ಕಳ್ಳರು ಇದ್ದಾರಲ್ಲ, ಅದ್ ಅವರ ಬಗ್ಗೆ ನಿರ್ದಾಕ್ಷಿಣ್ಯ. ನಮ್ಮ ಕಾನೂನೇ ಕೆಲವು ಸರಿ ಇಲ್ಲ. ಸರಿ, ಅವ್ರ ಬಗ್ಗೆ ಮೊದಲು ರಾಜೇಶ್ ಕರೆ ಮಾಡೋದಕ್ಕೆ ಧನ್ಯವಾದಗಳು ಸರ್. ಹೇಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಸರಿ, ನಾನು ಅಲ್ಲಿಗೆ ಬರ್ತಾ ಇದ್ದೇನೆ. ಈ ಗೋ ರಕ್ಷಣೆ ಹೆಸರಿನಲ್ಲಿ ರಕ್ಷಿಸ್ತಾರೆ ಮತ್ತು ಗೋಶಾಲೆಗೆ ತಂದು ಬಿಡ್ತಾರೆ. ಅಲ್ಲಿಗೆ ಒಬ್ಬ ಗೋರಕ್ಷಕನ ಕೆಲಸ ಮುಗೀತ ಇಲ್ಲ? ಗೋರಕ್ಷಕರು ಅವರು ಬಿಡ್ತಾರೆ. ನೀವು ಹೇಳಿದ್ದು ಕರೆಕ್ಟು. ಆದರೆ ಈ ಗೋರಕ್ಷಕರಂದರೆ ನಮ್ಮಂಥರ ಯುವಕರೇ ಇರ್ತಾರೆ. ಅವರಿಗೆ ರಕ್ಷಣೆ ಮಾಡುವಷ್ಟು ಶಕ್ತಿ ಇದೆ, ಆದರೆ ಪಾಲನೆ ಪೋಷಣೆ ಮಾಡುವಂಥ ಶಕ್ತಿ ಅವ್ರ ಹತ್ರ ಇಲ್ಲ. ಅದಕ್ಕೋಸ್ಕರ ಮಠಗಳು ಇವತ್ತು ಗೋಶಾಲೆಗಳನ್ನು ಎಲ್ಲ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ. ಹೊರ ಜಿಲ್ಲೆ ಬಗ್ಗೆ ನಾನು ಮಾತಾಡೋದಿಲ್ಲ. ಈಗ ತಾವು ಪದೇ ಪದೇ ಹೇಳ್ತಿರುವಾಗ ನೀಲವರದ ಬಗ್ಗೆ ಹೇಳಿದ್ರು. ಶಾಲೆಗಳಿಗೆ ನಾವು ಬೇರೆ ಗೋಶಾಲೆಗಳಿಗೆ ಏನಾದರೂ ಕೊಟ್ಟಿದ್ರೆ? ನಾವು ಕೊಟ್ಟಿದ್ದೇವೆ. ಈಗ ಅರಸೋಡಿನಲ್ಲಿ ವಾದಿರಾಜ ಮಠದ ಗೋಶಾಲೆ ಇದೆ, ಆರೂರಿನಲ್ಲಿ ಗೋಶಾಲೆ ಇದೆ, ಹಾಗೆ ಬೇರೆ ಬೇರೆ ಗೋಶಾಲೆಗಳಿಗೆ ಕೊಡ್ತಾ ಇದ್ದೇವೆ. ಈ ನೀಲಾವರಕ್ಕೆ ಯಾಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದೆ ಹೇಳಿದ್ರೆ, ನೀವು ಆ ವಟಾರ ಅಲ್ಲ 1,300 ಇದೆ. ಉಡುಪಿ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಬಿಟ್ಟರೆ ನಾವು ಹೂವಿನ ಕೆರೆ ಇದು ಕೊಡ್ತೀವಿ, ಕೋಟೇಶ್ವರದಲ್ಲಿ 450 ಇದೆ. ನೀವು ಆ ಗೊಮ್ಮೆ ಗೋಶಾಲೆಗಳಿಗೆಲ್ಲ ಮಾಧ್ಯಮದವರು ನಿಮ್ಮ ಒಂದು ತಂಡವನ್ನು ಕಳಿಸಿ. ನಿಮಗೆ ಸತ್ಯ ಅವರು ಮಾಡುವಂಥ ಕಾರ್ಯ ಇತ್ತಲ್ಲ, ಅಂಥ ಕಾರ್ಯವನ್ನು ಯಾರೂ ಕೂಡ ಮಾಡಲಿಕ್ಕಿಲ್ಲ. ಮೊನ್ನೆ ಹೋದಾಗ ಒಂದು ಕಾಲಿಲ್ಲದ ಒಂದು ದನ ಇದೆ, ಅದನ್ನೆಲ್ಲ ಮನೆಯವರು ನಮ್ಮ ತಂದೆ ತಾಯಿಯನ್ನು ನೋಡಿದಾಗ ಆರೈಕೆ ಮಾಡ್ತಾರೆ. ಅಂತ ಗೋಶಾಲೆ ನಾವು ನಿಲ್ಲಬೇಕಲ್ಲ ಅವ್ರ ಜೊತೆ. ಹಲೋ, ಹೇಳಿ ಸರ್. ನಮಸ್ತೆ. ತಮ್ಮ ಹೆಸರು? ಅಂಕದಕಟ್ಟೆ ಕುಂದಾಪುರ. ಹೆಸರು? ರಮೇಶ್ ಅಡಿಗ ಅಂತ ಸರ್. ಹೇಳಿ ಸರ್. ರಮೇಶ್ ನಮಸ್ತೆ. ಪ್ರತಿಭಾ ಶೆಟ್ಟಿ ನಮಸ್ತೆ. ಹಾ ಸರ್, ನಮಸ್ತೆ ನಮಸ್ತೆ. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಯಾಕಂದ್ರೆ ನಾವು ಇದು ಬೇಗ ನಿಲ್ತದೆ ಅಂತ ಮಾಡಿದ್ವಿ ನಾವು. ಆದ್ರೆ ನಿಮ್ಮ ಒಂದು ಸಂಘಟನೆ ಚಾತುರತೆಯಿಂದ ಇಷ್ಟು ದಿನ ಬಂತು, ಇನ್ನು ಮುಂದೆ ಸಹ ಬರಲಿ. ಯಾಕಂದ್ರೆ ಕೆಲವರೆಲ್ಲ ಖಾಲಿ ಒಂದು 3-4 ದಿನಕ್ಕೆ ನಿಮ್ಗೆ ಫೇಸ್ಬುಕ್ ಅದಕ್ಕೆಲ್ಲ ಫೋಟೋ ಹಾಕುದು, ಪೇಪರ್ ಬಂದು ಕೂಡ ಅಲ್ಲಿಗೆ ಕೈದ್ ಮಾಡಿಬಿಡು. ಅಲ್ಲ, ಅವ್ರು ಹೇಳಿದ್ರು ಪ್ರಚಾರಕ್ಕಾಗಿ ನಾವು ಮಾಡ್ತಾ ಇಲ್ಲ, ಒಂದು ಸೇವೆ ರೂಪದಲ್ಲಿ ಮಾಡ್ತಾ ಇದ್ದಾರೆ, ಸಮಾನ ಮನಸ್ಕರು ಸೇರಿಕೊಳ್ತಾ ಇದ್ದಾರೆ ಅಂತ. ಅದಕ್ಕೆ ಅವರಿಗೆ ಜನ ಸೇರಿದ್ರಲ್ಲ, ಅವರ ಒಂದು ಕಾನ್ಸೆಪ್ಟ್ಗೆ ಜನ ಯುವಕರು. ಈಗ ಯುವಕರನ್ನ ನಾವು ಇದನ್ನ ಈ ರೀತಿ ಅವೇರ್ನೆಸ್ ಮೂಡಿಸೋದು ಬಹಳ ಮುಖ್ಯ ಸರ್. ಹೌದು ಹೌದು ಹೌದು. ಅಂತದ್ರಲ್ಲಿ ಇವತ್ತು ಯುವಕರನ್ನ ಈ ರೀತಿಯಾಗಿ ಕರ್ಕೊಂಡು ಬಂದು, ಇಲ್ಲಾಂದ್ರೆ ಗಲಾಟೆ ಅದು ಇದು ಇದಕ್ಕೆ ಹೋಗುದು ಅದಕ್ಕೆ ಹೋಗುದು ಆ ವಿಚಾರ ಬಿಟ್ಟು
ಈ ಗೋವಿಗಾಗಿ ಮೇವಿಗೆ ಒಂದ ಕಾನ್ಸೆಪ್ಟ್ ಇವತ್ತು ಕರ್ಕೊಂಡು ಬಂದು ಜನ ಸೇರಿದ್ರಲ್ಲ, ಇದ್ರ ಬಗ್ಗೆ ನಾವು ತುಂಬಾ ಖುಷಿ ಪಡಬೇಕು. ನಾವು ಒಂದು ಗೋವನ್ನ ಪ್ರೀತಿಸುವವರು. ಸರಿ, ಸಂಚಾಲಕರು ಮಾತಾಡ್ತಾರೆ. ಹಿರಿಯವರು ಪ್ರೇರಣೆ ಸರ್, ಮತ್ತೆ ನಮ್ದೇನಿಲ್ಲ. ಇವರಂತ ಹಿರಿಯರ ಪ್ರೇರಣೆಯಿಂದ ನಮ್ಮೆಲ್ಲರ ಆಶೀರ್ವಾದ ನಿಮ್ಗೆ ದೇವರ ಗ್ಯಾರಂಟಿ ಕೊಡ್ತೇನೆ. ಯಾಕಂದ್ರೆ ನಮ್ಮ ಪೇಜಾವರ ಸ್ವಾಮಿಗಳ ಆಶೀರ್ವಾದ ಮೇಲಿಂದಲೂ ಇದೆ, ಕೆಳಗಿನ ಕಿರಿಯ ಸ್ವಾಮಿಗಳದ್ದು ನಿಮ್ಮಿದೆ, ಅಷ್ಟಮಠಾಧಿಪತಿಗಳ ಆಶೀರ್ವಾದವೂ ನಿಮ್ಗಿದೆ. ಖಂಡಿತ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವರ ಆರೋಗ್ಯ ಆಶೀರ್ವಾದ ನಿಮ್ಗೆ ಕೊಡ್ಲಿ. ಮುಂತ ಕೆಲಸಗಳು ಮುಂದೆ ಅನೇಕ ಮಾಡಬೇಕಾಗಿದೆ. ಖಂಡಿತ, ಈ ಸಂಸ್ಕೃತಿಯನ್ನು ಉಳಿಸುವಂತ ಮಟ್ಟಕ್ಕೆ ನೀವು ಮಾಡಿ ಈ ಗೋವುಗಳನ್ನ ಇನ್ನೂ ರಕ್ಷಿಸಿ ಅಂತ ಹೇಳ್ತಾ ತರುಣೋ ಜುಕ್ಸ್ಕಿನೋ ಬಂತು ಅಂತ ಹೇಳ್ತಾ ಮಾತು ಮುಗಿಸ್. ಸರ್ ರಮೇಶ್ ಸರ್, ಇಂಥ ಯುವಕರು ಇಂಥ ಒಂದು ಸಕಾರಾತ್ಮಕ ವಿಚಾರದಲ್ಲಿ ತೊಡಗಿಕೊಂಡಾಗ ತಮಗೆ ಹೇಗೆ ಅನಿಸ್ತದೆ? ಅದು ಖುಷಿ ಆಗ್ತದಲ್ಲ ಸರ್. ಈಗ ಇಂಥ ಯುವಕರು ನೋಡಿ, ಯುವಕರು ದಾರಿ ತಪ್ಪುವಂತ ವ್ಯವಸ್ಥೆಯಲ್ಲಿ ಇವತ್ತು ನೋಡಿ, ಟಿವಿಯಲ್ಲಿ ಬೇರೆ ಟಿವಿಯಲ್ಲಿ ಖಾಲಿ ಡ್ರಗ್ಸ್ ಅದು ಬರ್ತಾ ಉಂಟು. ಇದರಲ್ಲಿ ಡ್ರಗ್ಸ್ ತಗೊಳ್ತಾರೆ ಹುಡುಗರು, ಅದು ತಗೊಳ್ತಾರೆ. ಬಟ್ ಇಂಥದ್ ನೋಡಿ, ಒಂದು ವಾರ ಬರುತ್ತೆ ಅದು. ಉಡುಪಿ ದಕ್ಷಿಣ ಕನ್ನಡ ಯುವಕರು ಈ ರೀತಿ ನೋಡಿ ಪ್ರತಿ ದಿನ ನಾವು ನೋಡ್ತೇವೆ. ಅಲ್ಲಿ ಒಂದು ಸಂಘಟನೆ, ಕಾರ್ಕಳದಿಂದ ಒಂದು ಸಂಘಟನೆ ಬಂದಿದೆ, ಉಡುಪಿಯಿಂದ ಬಂದಿದೆ, ಬೈಂದೂರಿಂದ ಬಂದಿದೆ. ಯುವಕರಲ್ಲ, ಎಲ್ಲ ಯುವಕರಲ್ಲ. ಆ ಒಂದು ಕೆಲಸವನ್ನು ಮಾಡ್ತಿದ್ದಾರಲ್ಲ. ಇವ್ರಿಗೂ ಕೆಲಸ ಕಾರ್ಯ ಉಂಟಲ್ಲ, ಅದರಲ್ಲೂ ಈ ರೀತಿ ಒಂದು ಒಂದು ಸಮಯವನ್ನು ಕೊಡ್ತಾ ಇದ್ದಾರಲ್ಲ. ಹೌದು, ತಮ್ಮಂತ ಅನುಭವಸ್ಥರ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ಅವರಿಗಿದ್ರೆ ಏನಾದ್ರು ಕೂಡ ಸಾಧಿಸಿದ್ರೆ ನೋಡಿ, ವರ್ಷ ಪೂರ್ತಿ ಮಾಡುವ ಕಾರ್ಯವನ್ನು ಪ್ರೀತಿಸುವ ಸಹಕಾರ ನಿಮ್ಗಿದೆ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಸರ್, ಮೂಕ ಪ್ರಾಣಿಗಳ ಗೋವುಗಳ ಸಂಕಟ, ಅವುಗಳ ಕಷ್ಟ, ಅವುಗಳ ಆರೈಕೆ, ಅದೆಲ್ಲ ನೋಡಿಕೊಂಡು ತಮ್ಮ ಮನಸ್ಸು ಕರಗಿತ್ತು. ಈ ಲಾಕ್ಡೌನ್ನಲ್ಲಿ ಮನುಷ್ಯರು ಕೂಡ ಸಮಸ್ಯೆಯಲ್ಲಿ ಇದ್ದರು. ಅವರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ? ಇಲ್ಲ, ಲಾಕ್ಡೌನಲ್ಲಿ ಈಗ ನಾನೊಂದು ಬೇರೆ ಜಿಲ್ಲಾ ಮಟ್ಟದಲ್ಲಿ ನಾವೇನಿಲ್ಲ, ಆದರೆ ನೀವು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಇಲ್ಲ, ಲಾಕ್ ನಾನೊಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಒಂದು ಹಳ್ಳಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಹಳ್ಳಿಯ ಗ್ರಾಮ ಪಂಚಾಯತ್ ಅಂತಲ್ಲ, ಪಂಚಾಯತ್ ಅಧ್ಯಕ್ಷ. ಒಂದು ಹಳ್ಳಿ ಕಡೆಯವರು, ನಿಮ್ಮ ಪೇಟೆ ಕಡೆಯವರು ಬಂದಾಗ ಒಂದು ದೊಡ್ಡ ಅಭಿವೃದ್ಧಿ ಪರ ಪಂಚಾಯತ್ ಇರ್ತದೆ. ನಾವು ಒಂದು ಸ್ವಲ್ಪ ಮುಂದರ್ತಿ ಭಾಗ ಅಂದ ತಕ್ಷಣ ಕಾಡು ಮೇಡುಗಳು, ಹೆಚ್ಚಿನ ಪಂಚಾಯತ್ನಲ್ಲಿ ಅನುದಾನ ಇರುವುದಿಲ್ಲ. ಸಣ್ಣ ಸಣ್ಣ ಪಂಚಾಯತ್, ನಮ್ಮ ವಾರ್ಷಿಕ ಅನ್ನೋದೆ 4 ಲಕ್ಷ, 4 ಲಕ್ಷದಲ್ಲಿ ಒಂದು ಪಂಚಾಯತ್ ನಡೆಸೋದೆ ಕಷ್ಟ ನಮ್ಮ ಕಡೆಯಲ್ಲಿ. ಆ ಕಡೆ ಹೇಳಿದಾಗ ನಾವು ಇದು ಬಂತು, ಕೋವಿಡ್ ಬಂತು, ಆ ಸಂದರ್ಭದಲ್ಲಿ ಲಾಕ್ಡೌನ್ ಆಯಿತು. March 22 ಲಾಕ್ಡೌನ್ ಆಯಿತು. ಎಲ್ಲರೂ ಕೂಡ ಲಾಕ್ಡೌನನ್ನು ಒಂದು ಬೇರೆ ರೀತಿ ಎಂಜಾಯ್ಮೆಂಟ್ ಮಾಡಿದರು. ಇದೇನೋ ಒಂಥರ ಹಾಲಿಡೇ ಥರ ಎಂಜಾಯ್ ಮಾಡಿದರು. ಒಂದು 15-20 ದಿನ ಗೊತ್ತಾಗಲಿಲ್ಲ ಯಾರಿಗೆ. 15-20 ದಿನ ಆದ ನಂತರ ಅದರ ಎಫೆಕ್ಟ್ ಏನು ಆರಂಭವಾಗಲಿ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮ ಪಂಚಾಯತ್ನಲ್ಲಿ 1200 ಮನೆಗಳಿದೆ. ಅದರಲ್ಲಿ ಒಂದು 70% ಎಲ್ಲ ಕೂಲಿ ಕಾರ್ಮಿಕರಿರ್ತಕ್ಕಂಥ ಕೆಲಸ ಬಂದವರದ್ದು. ಹೌದು, ಎಲ್ಲ ಕೆಲಸ ಬಂದ. ಮತ್ತೊಂದು 20% ಗೌರ್ಮೆಂಟು, ಅವರು ಇವರು, ಮತ್ತೊಂದು ಸ್ವಲ್ಪ ಕೃಷಿ ಭೂಮಿ ಇರ್ತದೆ. ಈಗ ಒಪ್ಕೊಳ್ತೇನೆ, ಬಡ ಗ್ರಾಮ ಪಂಚಾಯತ್, ಬಡ ಗ್ರಾಮ ಪಂಚಾಯತ್ ಒಪ್ಕೊಳ್ತೇನೆ, ಒಪ್ಕೊಳ್ಳೇಬೇಕು. ಈಗ ಒಪ್ಕೊಳ್ತೇನೆ. ಅಂದ್ರೆ ಜಾಸ್ತಿ ಏನಿಲ್ಲ, 70% ಕಾರ್ಮಿಕ. ಸರ್, ಅಲ್ಲಿಗೆ ಒಂದು ಕರೆ ತೆಗೆದುಕೊಳ್ಳುವ, ಅಲ್ಲಿಗೆ ನಿಲ್ಲಿಸುವ. ಹಲೋ, 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 ನಮಸ್ತೆ. ನಮಸ್ತೆ, ನಾಗರಾಜ್ ಶೆಟ್ಟಿ ಅಂತ. ನಾಗರಾಜ್ ಶೆಟ್ಟರ್, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ನಡುವರಿನಿಂದ. ಹಾಂ, ಹೇಳಿ ಸರ್. ಗೋವಿಗಾಗಿ ಮೇವು, ಹಾಂ, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಒಂದು ಕಾನ್ಸೆಪ್ಟ್ ಅದು. ಹೌದು, ಅದರ ಸಂಚಾಲಕರು ಪೃಥ್ವಿರಾಜ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ, ಮಾತಾಡ್ತಾರೆ. ನಮ್ಮ ಪಕ್ಕದ ಊರಿನವರು ನಾಗರಾಜ್ ಶೆಟ್ಟಿ. ಹಲೋ, ಹಲೋ ನಾಗರಾಜ್ ಶೆಟ್ಟರ್, ನಮಸ್ತೆ. ನಮಸ್ಕಾರ. ನಮ್ಮ ಆತ್ಮೀಯರು, ತುಂಬಾ ಆತ್ಮೀಯರು. ಗೋವಿಗಾಗಿ ಮೇವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಒಬ್ಬ ಧೀಮಂತ ನಾಯಕ. ಇಲ್ಲಪ್ಪ, ನಾಯಕ ಮತ್ತೇನ್ ಗೊತ್ತಾ ಸರ್? ಹೇಳಿ. ಇದು ಒಂದು ಪುಣ್ಯದ ಕೆಲಸ, ನಾನು ಹೇಳುವ ಪ್ರಕಾರ ಪುಣ್ಯದ ಕೆಲಸ. ಒಂದು ಟೀಕೆ ಮಾಡುವಂತ ಹೇಗೆ ಹೇಳ್ತೀರಿ ಇದು ಪುಣ್ಯದ ಕೆಲಸ ಅಂತ ಹೇಳಿ? ಪುಣ್ಯದ ಕೆಲಸ ಅಂತ ಹೇಗೆ ಹೇಳ್ತೀರಿ ಸರ್? ಗೋವಿಗೆ ಒಂದು ಮೇವು ಕೊಡುವುದು ಅದೊಂದು ಪುಣ್ಯದ ಕೆಲಸ. ನೋಡಿ, ಅನಾಥ ಗೋವು, ಮನೆಯಲ್ಲಿರುವ ಗೋವನ್ನು ನಾವು ಮನೆಯವರು ಯಾರೋ ತಂದು ಹುಲ್ಲು ಕೊಡ್ತಾರೆ, ಆದ್ರೆ ಅನಾಥವಾದಂತ ಗೋವು ಎಲ್ಲೋ ಕಳ್ಳರು ಕಾಕರಿಂದ ಬಿಡಿಸಿಕೊಂಡು ಬಂದು ಇಲ್ಲಿ ಸಾಕುವಂತ ಗೋವುಗಳು. ನಮ್ಮ ಶ್ರೀಕೃಷ್ಣ ಮಠದ ಮಠಾಧೀಶರು ಅವರ ಮಠದಿಂದ ಮಾಡುವಂತ ಒಂದು ಗೋವನ್ನ ಸಾಕುವಂತ ಕೆಲಸ. ಸರಿ, ಅದಕ್ಕೆ ನಾವು ನಮ್ಮಿಂದ ಆದಂತ ಹಸಿ ಹುಲ್ಲನ್ನ ಮೇವು ಅಂತ ಹೇಳ್ತಾರೆ, ಮೇವನ್ನ ಕೊಟ್ರೆ ಅದು ಪುಣ್ಯದ ಕೆಲಸ. ಸರಿ, ಅದನ್ನು ಒಬ್ಬ ಕೆಲವರು ಟೀಕೆ ಮಾಡ್ತಾರಲ್ಲ, ಅವರು ಗೋಮಾತೆಗೆ ವಿರುದ್ಧವಾಗಿರುವಂತರ ಲೆಕ್ಕ. ನನ್ನ ಪ್ರಕಾರ ಅದನ್ನು ಟೀಕೆ ಮಾಡುವವರಿದ್ದಾರೆ. ಗೋಮಾತೆಗೊಬ್ಬ
ಮೇವು ಕೊಟ್ಟಾಗ ಅದನ್ನ ಟೀಕೆ ಮಾಡ್ತಂತೆ ಆದ್ರೆ ಅವರು ಗೋವಿಗೆ ಗೋ ಮಾತೆಗೆ ಒಂದು ಅಪಚಾರ ಮಾಡಿದಾಗೆ ಹೌದಲ್ವಾ ಸರ್? ಸರಿ 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 ವಿಷಯ ಸತ್ಯವಾ? ಸರಿ 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 ಅದನ್ನ ಹೇಳಿದ್ ನಾನು. ಅಲ್ಲ ಟೀಕೆ ಮಾಡುವವರು ಎಲ್ಲದಕ್ಕೂ ಇದ್ದಾರೆ. ಟೀಕೆ ಮಾಡುವರೆ ಜಾಸ್ತಿ ಆದ ತಕ್ಷಣ ನಮ್ಮ ಸ್ಫೂರ್ತಿ ಜಾಸ್ತಿ ಬರ್ತದೆ. ಮಾಡಿ ಟಿಪ್ಪಣಿ ಮಾಡಿ ಅದು ಓಕೆ. ವಿರೋಧ ಪಕ್ಷ ಇದ್ರೆ ಮಾತ್ರ ಆಡಳಿತ ಪಕ್ಷ ಚೆನ್ನಾಗಿ ಕೆಲಸ ಮಾಡ್ತದೆ. ಅಲ್ಲ ಇದ್ರಲ್ಲ ಇದ್ರಲ್ಲ ಅದು ವಿಷಯ ಕರೆಕ್ಟ್. ಇದ್ರಲ್ಲಿ ಮಾಡಬಾರ್ದಂತ ಹೌದು. ಇದ್ರಲ್ಲಿ ಅಲ್ಲ, ಆದ್ರೆ ಟೀಕೆ ಮಾಡುವವರು ಎಲ್ಲರ ಕಡೆಯಲ್ಲಿ ಇದ್ದಾರೆ. ಅದನ್ನು ಗಮನಿಸಿದ್ರೆ ನಮ್ಮ ಕೆಲಸ ನಿಲ್ಲಿಸಬೇಕಾಗತ್ತೆ. ಒಂದು ಆಡಳಿತ ಪಕ್ಷ ಕರೆಕ್ಟ್ ಆಗಿ ನಂಗೆ ಕೆಲಸ ಮಾಡ್ಬೇಕಂತ ಅದು ಅಷ್ಟೇ ಕರೆಕ್ಟ್ ಆದಂತ ವಿರೋಧ ಪಕ್ಷ ಬೇಕು. ಅದೇ 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 ಗೋವಿಗಾಗಿ ನೀವು ಕೊಟ್ಟದ್ದನ್ನ ವಿರೋಧಿಸಿದ್ರೆ ಅದು ಅವ್ರ ಮನುಷ್ಯರೇ ಅಲ್ಲ ಅಂತ ಅವ್ರ ಅಭಿಪ್ರಾಯ. ಅವ್ರ ಮನುಷ್ಯರೇ ಅಲ್ಲ ಅಲ್ವಾ? ಸರಿ ಸರ್, ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ಸರಿ ಹೇಳಿ. ಈಗ 15 ದಿವಸ ಆಯ್ತು, ಈಗ ಹೊಟ್ಟೆಗೆ ಹಸಿ ಉಸಿರು ಆಯ್ತು, ಕೆಲಸ ಇಲ್ಲ. ಆವಾಗ ಆವಾಗ ಅಂದ್ರೆ ಹಗೂರ್ ಅವರೊಂದು ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಧ್ಯಕ್ಷ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ. ನಾವು ಒಬ್ರಿಗಿಬ್ರಿಗೆ ಸಹಾಯ ಮಾಡ್ಬೋದು, ಹೆಚ್ಚು ಜನರಿಗೆ ಮಾಡ್ಲಿಕ್ಕೆ ನಮ್ಮ ವ್ಯವಸ್ಥೆ ವಿಷಯ. ಲಾಕ್ಡೌನ್ ನಮಗೂ ಲಾಕ್ಡೌನ್ ನಮ್ಗೆ ಸಹಾಯ. ಆಗ ನಾವು ನಮ್ಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಹಿರಿಯರನ್ನು ಆಮೇಲೆ ಯುವಕರನ್ನೆಲ್ಲ ಸಂಪರ್ಕ ಮಾಡಿದೆವು. ಅವ್ರ ಹತ್ರ ಎಲ್ಲ ಒಂದು ಆಲೋಚನೆ ಪಡೆದು ಯಾವ ಅಂದರೆ ಅಲ್ಲೂ ಕೂಡ ನಾವು ಸಾಮಾಜಿಕ ಜಾಲತಾಣವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಅಂತ. ಅಂದರೆ ಲಾಕ್ಡೌನ್ ಸಂದರ್ಭ ಊರಿನಲ್ಲಿ ನಮ್ಮ ಊರಿನಲ್ಲಿ ಎಷ್ಟು ಇಂಡಸ್ಟ್ರಿ ಇರ್ತದೆ, ಎಷ್ಟು ಜನರ ಹತ್ರ ಕೇಳ್ಬೋದು. ಒಂದು 4-5 ಕ್ಯಾಶು ಫ್ಯಾಕ್ಟ್ರಿ ಇರ್ಬೋದು, ಒಂದು 2 ಸಣ್ಣ ಪುಟ್ಟ ಏನಾದರೂ ಕ್ಯಾಶು ಕಟ್ಟಿಂಗ್ ಸೆಂಟ್ರ್ ಇರ್ಬೋದು. ಅದರಲ್ಲಿ ಕೊಡುವವರು ಮಾತ್ರ ಕೊಡುವವರು ಕೊಡುವವರು ಮಾತ್ರ ಕೊಡುವರು. ಆದರೆ ಅಷ್ಟು ದೊಡ್ಡದ ಈಗ ಕೊಡಬೇಕಾದ್ರೆ ಯಾರಿಗೆ ಕೊಡುವುದಂತ? ಒಂದು 4 ಜನಕ್ಕೆ ಕೊಟ್ಟು ಇವರಲ್ಲಿ ಯಾರೋ ಒಬ್ರು ಫೋನ್ ಮಾಡಿದ್ರು, 4 ಜನಕ್ಕೆ ಕೊಟ್ಟು ಒಂದು ಫೋಟೋ ಹಾಕೋದು ದೊಡ್ಡ ವಿಷಯ ಅಲ್ಲ. ಈಗ ಕೆಲವು ಕಡೆಗಳಲ್ಲಿ ವಾಟ್ಸಪ್ಗಳಲ್ಲಿ ಫೋಟೋ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 4 ಜನಕ್ಕೆ ಒಂದು ಕಿಟ್ ಕೊಟ್ಟು ಫೋಟೋ ಹಾಕ್ತಾರೆ. ಆವಾಗ ನಮ್ಮಲ್ಲೆಲ್ಲ ಕೇಳಿತು, ಅಲ್ಲಿ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಕೊಡುವುದಿಲ್ಲ ಅಂತ. ನಾನು ಆಲೋಚನೆ ಮಾಡಿದೆ, ನಾನು 4 ಜನಕ್ಕೆ ಕೊಟ್ಟು ಮತ್ತುಳಿದವರಿಗೆ ಅನ್ಯಾಯ ಮಾಡೋದು ತಪ್ಪಲ್ವ ಅನಿಸ್ತು. ಅದಕ್ಕೋಸ್ಕರ ನಾವು ಒಂದು ಒಳ್ಳೆ ಸಭೆಯನ್ನು ಮಾಡಿದ್ದು, ಆ ಸಭೆಯಲ್ಲಿ ನಿರ್ಧಾರ ಮಾಡಿ ನಮ್ಮ ಪಂಚಾಯತ್ನಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಅಂತ ಒಂದು ಅಕೌಂಟ್ ಇತ್ತು. ನಾನು ಹೇಳಿದೆ ನಾವು ಕ್ಯಾಶ್ ತಗೊಳ್ಳುವಂಥ ಪ್ರಶ್ನೆ ಉದ್ಭವಿಸುವುದಿಲ್ಲ, ಯಾಕಂದರೆ ನಾವು ಇಲ್ಲಿ ಇದು ಇದ್ರ ಮುಖ್ಯ ಹೇಳ್ಬೇಕಾಗ್ತದೆ. ಯಾಕಂದ್ರೆ ನಾಳೆ ಇಂಥ ಒಂದು ಸಂದರ್ಭದಲ್ಲಿ ಹಣ ಕಲೆಕ್ಟ್ ನಾಳೆ ಏನು ಅಪೋದಕ್ಕೆ ಬೀಳ್ಬಾರ್ದು ಅಲ್ವಾ? ಹಣ ಬಂದ ಕೂಡಲೇ ಸಂಶಯ ಬರುತ್ತೆ, ಸಂಶಯ ಬರುತ್ತೆ. ನಾವು ಅದಕ್ಕೆ ಹೇಳುದು ಪಾರದರ್ಶಕ ಏನಿದ್ರು ಪಾರದರ್ಶಕ ಅಕೌಂಟಿಗೆ ಹಣ ನಾವು ಅದು ದೊಡ್ಡದು ಮಾಡಬೇಕು, ನಗದು ಸ್ವೀಕರಿಸಲು ಆಗೋದಿಲ್ಲ ಅಂತ ಮಾಡಿದ್ದು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಸಕ್ರಿಯವಾಗಿ ಅದನ್ನು ಬಿಟ್ಟು ನಮ್ಮೆಲ್ಲ ಯುವಕರು ನಮ್ಮ ಇಡೀ ಬೇರೆ ಬೇರೆ ಕುಂದಾಪುರ ಬೇರೆ ಬೇರೆ ಭಾಗದ ಉಡುಪಿ ಭಾಗದಿಂದ ಎಲ್ಲ ಯುವಕರು ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಆತ್ಮೀಯರಿದ್ದಾರೆ, ಅವರಿಗೆಲ್ಲ ಸಂಪರ್ಕ ಮಾಡಿ ಸ್ವಲ್ಪ ಸಾಮಾಜಿಕ ಜಾಲತಾಣ. ಈಗ ಆ ಗ್ರಾಮ ಪಂಚಾಯತಿಂದ ಇದ್ದು ಹುಟ್ಟಿಕೊಂಡಿಗೆ ಬೇರೆ ಕಡೆಯಲ್ಲಿ ಇರ್ಬೋದು, ಅವರೆಲ್ಲರೂ ಸಂಪರ್ಕ ಮಾಡಿದ್ರು ಮೂಲ ಅಲ್ಲಿ. ನಾವು ಯಾರತ್ರ ಫೋನ್ ಮಾಡಿ ಸಹ ಹಣ ಕೇಳಲಿಲ್ಲ, ಅನಂತರ ಅಕೌಂಟ್ ಕಳಿಸಿದ್ವು. ನಾವು ನೆಕ್ಸ್ಟ್ ಡೇ ಹೋಗಿ ಬ್ಯಾಂಕಿಗೆ ಹೋಗಿ ಸಿಂಡಿಕೇಟ್ ಬ್ಯಾಂಕ್ ಆವರ್ಸೆ ಬ್ರಾಂಚ್ ಹೋಗಿ ಚೆಕ್ ಮಾಡುವಾಗ 130,000 ಇತ್ತು. ಅನಂತರ ಪಟ್ಟಿ ತೆಗೆದು ಯಾರ್ಯಾರು ಎಲ್ಲೆಲ್ಲಿರೋ, ದುಬೈಯಿಂದ ಹಾಕಿದ್ದಾರೆ, ಇಂಡೋನೇಷ್ಯಾದಿಂದ ಹಾಕಿದ್ದಾರೆ, ಬಾಂಬೆಯಿಂದ ಹಾಕಿದ್ದಾರೆ, ಬೆಂಗಳೂರಿಂದ ಹಾಕಿದ್ದಾರೆ, ಅವ್ರ ಹೋಟೆಲ್ಗಳಲ್ಲಿ ಬಂದ್ ಮಾಡಿದೆ ಆದರೂ ಅವ್ರು ಹಾಕಿದ್ದಾರೆ. ಆಯಿತು, ಒಂದಿನ ಆಯಿತು, 120,000 ಎಷ್ಟು ಜನಕ್ಕೆ ಕೊಡ್ಬೋದು ಮತ್ತು ಸ್ವಲ್ಪ ಸಾಮಾಜಿಕ. 2nd-3nd ದಿನ 470,000 ಒಟ್ಟಾಗಿತ್ತು. ಓಹೋ, ಇಂಥ ಸಂದರ್ಭದಲ್ಲೂ. ಆಗ ನಮ್ಮ ಆಲೋಚನೆ ಬಂತು, ನಮ್ಮ ಭಾರತ ದೇಶಕ್ಕೆ ಇಂಥ ಕೊರೋನಾದಂಥ 1,000 ವಿಪತ್ತು ಬಂದರೂ ಕೂಡ ನಾವು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೇವೆ ಅಂದಕ್ಕೆ ಇದು ಒಂದು ನಿದರ್ಶನ, ಒಂದು ಹಳ್ಳಿದು ನಿಮಗೆ ವಿಷಯ ವಿಚಾರಗಳು. ಆಗ ಬಂದಾಗ ನಾವು ಅದನ್ನೆಲ್ಲ ಚರ್ಚೆ ಮಾಡಿ ಒಂದು ಆಲೋಚನೆ ಮಾಡಿದ್ವಿ ಯಾರಿಗೆ ಕೊಡುವುದಂತ. ಆಗ ಅನಿಸ್ತು, ನಮ್ಮ ಸರ್ಕಾರದ ಮಟ್ಟದಲ್ಲಿ BPL ಕಾರ್ಡುದಾರರಂದರೆ ಬಡವರು. ಈಗ ಸರ್ಕಾರ ಅವ್ರನ್ನ ಬಡವರಂತ ಘೋಷಣೆ ಮಾಡಿದ ಮೇಲೆ ನಾವ್ಯಾರು ಅಲ್ಲ ಅನ್ಲಿಕ್ಕೆ ಅದು ಕಾನೂನು ಬಾಹಿರ ಆಗ್ತದೆ ಅಲ್ವಾ? ಅದರಲ್ಲಿ ವಾದ ವಿವಾದ ಇರಬಹುದು, ಅದು ಬೇರೆ. ಅದರಲ್ಲಿ ವಾದ ವಿವಾದ ಅದರಲ್ಲೂ ಸ್ವಲ್ಪ ಸ್ವಲ್ಪ ಗಟ್ಟಿದ್ದವರು ಇದ್ದಾರೆ. ಆದ್ರೆ ಏನ್ ಮಾಡ್ಲಿಕ್ಕಿಲ್ಲ, ಪರಿಸ್ಥಿತಿ ವ್ಯವಸ್ಥೆಗಳು ಆ ರೀತಿ ಇದೆ. ಆಗ ನಾವು ಆಲೋಚನೆ ಮಾಡುದು, ಎಲ್ಲಾ ಕುಟುಂಬ ನಮ್ಮ ಪಂಚಾಯತ್ನಲ್ಲಿ ಕಾರ್ಡ್ ಇಲ್ಲದವರು ಒಂದು 10 ಕುಟುಂಬ ಇದೆ, ಅಂದ್ರೆ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಮತ್ತೊಂದು ಮಾಡುದು. ಉಳಿದವ ಎಲ್ಲ ಒಟ್ಟು 925 BPL ಕುಟುಂಬದಾರರು ಇದ್ದಾರೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ. ನಾವು ಒಂದು ಹಾಕಿತು, ಅವರೆಲ್ಲರಿಗೂ ಕೂಡ ಕೊಡುವುದಂತ ಸಭೆಯಲ್ಲಿ ನಿರ್ಧಾರ ಮಾಡಿತ್ತು. ಅನಂತರ ಬ್ರಹ್ಮಾವರ ತಹಶೀಲ್ದಾರರು ಎಲ್ಲರನ್ನೂ ಕರೆದು ನಮ್ಮ ಅಧಿಕಾರಿಗಳ ಮುಖಾಂತರವೇ ಕೊಟ್ರಿ. ಹೌದು, ಶಾಸಕರನ ಹತ್ರ ನಾವು ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಎಲ್ಲರನ್ನೂ ಚರ್ಚೆ ಮಾಡಿ ಅನಂತರ ನಾವು ಅಧಿಕಾರಿಗಳ ಮುಖಾಂತರ ಕೊಟ್ಟಿತು. ಇಡೀ ನಮ್ಮ ಗ್ರಾಮ ಪಂಚಾಯತಲ್ಲಿ 925 ಕುಟುಂಬಗಳು BPL ಕುಟುಂಬಕ್ಕೆ ಒಂದು 10 ಜನ ಆಮೇಲೆ ಕಾರ್ಡ್ ಇಲ್ಲದಿದ್ದವರಿಗೆ. ಅನಂತರ ಅಷ್ಟು ಕೊಟ್ಟು ನಮ್ಮ ಹತ್ರ ಒಂದು ಮತ್ತು ಒಂದು 30,000-40,000 ಉಳಿತು. ನೀವು ಆಲೋಚನೆ ಮಾಡಿ, ಅಂಥ ಸಂಕಷ್ಟ. ನಾವು ಕೊಟ್ಟಿದ್ದು 3-4 ಇರ್ಬೋದು, ಯಾವುದು ಯಾವ ರೀತಿ ಇರ್ಬೋದು. ಆವಾಗ ಜನರ ಹತ್ರ ಒಂದು 10 ರೂಪಾಯಿ ಕೊಡಲಿಕ್ಕೆ ಮತ್ತೆ ಉಳಿತು. ಅನಂತರ ನಮ್ಮ ಹತ್ತಿರ ಇರತಕ್ಕಂಥ ಆವರ್ಸ್ ಹಾಸ್ಪಿಟಲಿಗೆ ನಮ್ಮ ಎಲ್ಲ ಪಂಚಾಯತ್ ಸದಸ್ಯರ ಗೌರವ, ನನ್ನ ಅಧ್ಯಕ್ಷರಿಗೆ ಒಂದು 3,000 ಬರ್ತದೆ,
ನಂದು ಮತ್ತು ನಮ್ಮ ಸದಸ್ಯರು ಎಲ್ಲ ಒಂದು ಎರಡು ಮೂರು ತಿಂಗಳ ಗೌರವಧನ ಸೇರಿಸಿ ಪಿ ಪಿ ಕಿಟ್ ಕೊಟ್ಟು ಮತ್ತೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಕೊಡ್ತು. ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ಎಲ್ಲವರನ್ನ ಗುರುತಿಸ್ತು, ಸನ್ಮಾನ ಮಾಡಿದ್ರು. ಅಂದ್ರೆ ಅದರಿಂದ ಏನ್ ದೊಡ್ಡ ಇದಂತಲ್ಲ, ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಮ್ಮ ಹತ್ರ ಎಷ್ಟು ಸಣ್ಣ ಮಟ್ಟಿಗೆ ಮಾಡುವುದನ್ನು ನಾನು ಮಾಡಿದ್ದೇನೆ. ಆ ಒಂದು ತೃಪ್ತಿ ಇದೆ. ನೀವು ಅಂದ್ರೆ ಈ ವಿಚಾರ ಯಾಕೆ ಹೇಳಿದೆ, ನೀವು ಗೋವಿಗೆ ಮಾಡಿದಿರಿ, ಜನರಿಗೆ ಏನ್ ಮಾಡಿದಿರಿ ಅಂತ. ನಾನು ಜನರಿಗೆ ಅಂದ್ರೆ ಜಿಲ್ಲೆಯ ಮಟ್ಟದಲ್ಲಿ ಮಾಡ್ಲಿಕ್ಕೆ ಅಷ್ಟು ಅಂದ್ರೆ ಮಾನವೀಯತೆಯನ್ನು ತೋರಿಸಿದ್ದೀರಿ, ಪ್ರಾಣಿ ಪ್ರೇಮವನ್ನು ಕೂಡ ತೋರಿಸಿದ್ರು. ಅದಾದ್ಮೇಲೆ ಅಷ್ಟು ಅಲ್ಲ, ಅದಾದ್ಮೇಲೆ ನಂತರ ಮುಗೀತು, ಮತ್ತು ಲಾಕ್ಡೌನ್ ಮುಂದುವರಿತಾ ಇದೆ. ಆಗ ಆಲೋಚನೆ ಮಾಡಿತ್ತು, ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಕ್ರಿಯವಾಗಿ ಅದನ್ನು ನಾವು ಆಲೋಚನೆ ಮಾಡಿ, ಜನರಿಗೆ ಉದ್ಯೋಗ ಇಲ್ಲ, ಲಾಕ್ಡೌನ್ ಮುಂದುವರಿತಾ ಇದೆ, ಜನರಿಗೆ ಉದ್ಯೋಗ ಇಲ್ಲ. ನರೇಗನ್ನ 10 ಕೆರೆಗಳನ್ನು ಸೆಲೆಕ್ಟ್ ಮಾಡಿ ಅದೇ ಜನರಿಂದ ಹೂಳೆತ್ತಿ 10 ಕೆರೆಗಳನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಮಾಡಿದ್ದೇವೆ ನಾವು. ನಾವು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇವತ್ತಿನ ದಿನಕ್ಕೂ ಕೂಡ ಅತಿ ಹೆಚ್ಚು ಮಾನವ ದಿನಗಳನ್ನು ನಮ್ಮ ಬಿಲ್ಲಾಡಿ ಪಂಚಾಯತ್ ಮಾಡಿಕೊಂಡು ಉಡುಪಿ ಜಿಲ್ಲೆ ಪ್ರಥಮ ಪ್ರಶಸ್ತಿಯನ್ನು ಪಡೆದಿದೆ, ಒಂದು ಹೆಮ್ಮೆ ಇದೆ ನಮಗೆ. ವೆರಿ ಗುಡ್. ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ಸರ್, ನಮಸ್ತೆ ಸರ್. ನಮಸ್ತೆ, ನಾನು ವೀಕ್ಷಿತ್ ಭಂಡಾರಿ ಬಾರ್ಕೂರ್ ಅಂತ ಹೇಳಿ. ಹೇಳಿ ಸರ್. ಸರ್, ಪತ್ರಿಕಾ ಹತ್ರ ಮಾತಾಡ್ಬೇಕಿತ್ತು. ಕೇಳ್ತಾ ಹೇಳಿ ವೀಕ್ಷಿತ್, ಹೇಳಿ. ನಮಸ್ತೆ, ಕಂಗ್ರಾಚುಲೇಷನ್. ಥ್ಯಾಂಕ್ಸ್. ಒಂದು ಚಿಕ್ಕೂರಿಂದ ಸ್ಟಾರ್ಟ್ ಆಗಿದ್ದ ಪ್ರೋಗ್ರಾಮ್ ಇವತ್ತು ಇಡೀ ಜಿಲ್ಲೆ ಪ್ರೇರೇಪಣೆ ತಗೊಂಡು ಮಾಡ್ತಾ ಇತ್ತು. ತುಂಬಾ ಖುಷಿ ಆಗ್ತಾ ಇತ್ತು. ನಮ್ಮ ಗೊತ್ತಿಪ್ಪ ಯುವ ನಾಯಕನೇ, ತುಂಬಾ ಖುಷಿ ಆಗ್ತಾ ಇತ್ತು. ಇದ್ರ ಜೊತೆನೆ ಗೋ ನಿಷೇಧ ಕಾಯ್ದೆ ಬಗ್ಗೆ ಸ್ವಲ್ಪ ಹೋರಾಟ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಖಂಡಿತ ಖಂಡಿತ, ನಾವು ಅದ್ರ ಬಗ್ಗೆ, ಯಾಕಂದ್ರೆ ಗೋವಿನ ತಾಯಿ ಅಂತ ಪ್ರೀತಿ ಮಾಡಿದ್ಮೇಲೆ ಆ ತಾಯಿಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗ್ತದೆ. ಯಾಕಂದ್ರೆ ತಾಯಿಯನ್ನ ರಕ್ಷಣೆ ಮಾಡೋದು ಮಕ್ಕಳು ಹೊಣೆ ಆಗ್ತದಲ್ಲ. ಆ ವಿಚಾರದಲ್ಲಿ ಯಾವುದೇ ಧರ್ಮ ಇಲ್ಲ, ಎಲ್ಲರೂ ದನ ಹಾಲು ಕುಡ್ಕೊಂಡೇ ಬೆಳೆದವರು. ಖಂಡಿತ, ಇದಕ್ಕೆ ಗೋವಿನ ಬಗ್ಗೆ ಯಾರಿಗೆ, ಧರ್ಮದ ಬಗ್ಗೆ ಯಾರು ಹೇಳೋದಿಲ್ಲ. ಎಲ್ಲ ಸಂಪೂರ್ಣ ಸಹಕಾರ ಕೊಟ್ಟು ಗೋ ನಿಷೇಧ ಕಾಯ್ದೆ ಜಾರಿಗೆ ತರುವಂತೆ ಕೇಳ್ತೇವೆ. ತಾವು ಈ ಇದರಲ್ಲಿ ಪಾಲ್ಗೊಂಡಿದ್ದೀರಾ, ಗೋವಿಗಾಗಿ ಮೇವು? ಹಾ, ಅದರಲ್ಲಿ ಪಾಲ್ಗೊಂಡಿದ್ದೆ, ಆದ್ರೆ ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಎಲ್ಲ ಪಾಲ್ಗೊಂಡಿದ್ದೆ. ಏನು ಸಹಕಾರ ಬೇಕಾದ್ರೂ ಕೊಟ್ಟಿದ್ದೀರಿ? ಹಾ, ಖಂಡಿತ ಖಂಡಿತ. ಮುಂದಿನ ದಿನಗಳಲ್ಲೂ ನಿಮ್ ಜೊತೆ. ಬೆಂಗಳೂರಲ್ಲಿ ಜಾಬ್ ಅನ್ನಿದ್ದ. ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಕ್ರಿಯೇಟ್ ಮಾಡೋದ್ರ ಮೂಲಕ, ಅದು ಒಂದು ಭಾಗ ಅಲ್ಲ. ಈಗ ಇಷ್ಟು ದೊಡ್ಡ ಮಟ್ಟ ಆಗ್ಬೇಕಾದ್ರೆ ಇಂಥವ್ರು ಆಗುವ ಅವಶ್ಯಕತೆ ಇರ್ತದೆ, ಅದು ಒಂದು ಭಾಗನೇ. ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಇದೇ ಪ್ರಶ್ನೆ ಅವರು ಕರೆ ಮಾಡಿದವರು ವೀಕ್ಷಿತ್ ಅಂತ ಹೇಳೋದು. ಸರಿ, ಈಗ ಗೋವಿಗಾಗಿ ಮೇವು ರಕ್ಷಣೆ ಮಾಡಿದ್ದಕ್ಕೆ ತಾವು ಕೊಟ್ರಿ, ಅವುಗಳ ಸ್ಪಂದನೆ ನೋಡಿ ನಿಮ್ಗೆ ಖುಷಿಯಾಯಿತು. ಈಗ ನಮ್ಮ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಈ ಗೋ ರಕ್ಷಣೆಯ ಬಗ್ಗೆ ಕಾನೂನನ್ನು ಗೊಂದಲದಲ್ಲಿ ಯಾಕೆ ಇಡುತ್ತದೆ? ಅದಕ್ಕೆ ಒಂದು ನಿರ್ದಿಷ್ಟ ಕಾನೂನು ಯಾಕೆ ಮಾಡಿ? ನಮ್ಮ ಎಲ್ಲ ಯುವಕರದ್ದು ಎಲ್ಲರ ಹಾರೈಕೆ, ಅದಕ್ಕೊಂದು ಒಂದು ನಿರ್ದಿಷ್ಟವಾದ ಕಾನೂನುಗಳನ್ನು ಮಾಡಬೇಕನ್ನೋದು ಎಲ್ಲರ ಹಾರೈಕೆ. ಅಂದರೆ ಈಗ ನಾವು ಯಾರನ್ನ, ಈಗ ನೀವು ಕೇಳ್ಬೋದು, ಯಾಕೆ ಗೋ ರಕ್ಷಣೆಯನ್ನ ಹಿಂದೂಗಳು ಆ ಥರ ಆ ರೀತಿ. ಒಂದು ಕರೆ ತಗೊಂಡು ಮಾತಾಡುವ. ಹಲೋ 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 ನಮಸ್ತೆ ಸರ್. ನಮಸ್ತೆ ನಮಸ್ತೆ, ನಾವು ದಿಲೀಪ್ ರಾಜ್ ಶೆಟ್ಟಿ ಅಂತ ಹೇಳಿ, ನಡೂರಿಂದ. ಹೇಳಿ ಸರ್, ದಿಲೀಪ್ ಸರ್. ಪೃಥ್ವಿರಾಜ್ ಶೆಟ್ಟ. ನಮಸ್ತೆ, ನಮ್ಮ ಕಾಲೇಜ್ ಆತ್ಮೀಯ. ಕಾಲೇಜ್ ಮೇಟ? ಕಾಲೇಜ್ ಮೇಟ ನಮ್ಮಿಂದ ಸೀನಿಯರ್ ಅವರ. ಎಲ್ಲದ್ರಕ್ಕೂ ಮೇಟೆ, ಗೊತ್ತಾಯ್ತು ಬಿಡಿ. ಒಳ್ಳೆ ಪ್ರೋಗ್ರಾಮ್, ಒಳ್ಳೆ ಪ್ರೋಗ್ರಾಮ್ ಅಲ್ಲ ಸರ್, ತಮ್ಮ ಒಂದು ಕಾಲೇಜ್ ಮೇಟ್ ಈ ರೀತಿಯ ಯೋಚನೆ, ಅವರಿಗೆ ಯುವಕರ ಬೆಂಬಲ, ಜಿಲ್ಲೆಯಲ್ಲಿ ಇದು ಪಸರಿಸಿಕೊಂಡಿದೆ, ಹೇಗನಿಸ್ತದೆ? ತುಂಬಾ ಖುಷಿ, ತುಂಬಾ ಖುಷಿ. ಖಾಲಿ ಇದು ಕಾಮದೇನು ಗೋವಿನ ಸೇವೆ ಅಲ್ಲ, ತಾಯಿ ಸೇವೆ. ಬಹಳ ಒಂದು ಒಳ್ಳೆ ಕಾರ್ಯಕ್ರಮ ಅದು. ಅವ್ರು ಹುಟ್ಟಿ 3 ತಿಂಗಳಿಂದ ಈ ತರ ಶುರು ಮಾಡಿರೇನು ಮೋಸ್ಟ್ಲಿ. ಎಲ್ಲಾದ್ರೂ ಪ್ರಪಂಚದಲ್ಲಿ ಪಾದರಸ ಖಾಲಿ ಇದ್ರೆ ಪೃಥ್ವಿರಾಜ್ ನೆಕ್ಸ್ಟ್ ಆಪ್ಷನ್. ಎನರ್ಜಿ ಡ್ರಿಂಕ್ ಬೇಡ ಅಲ್ವಾ? ಅಲ್ಲ, ಈ ಕಾಲೇಜ್ ದಿನಗಳಲ್ಲಿ ಇವರಲ್ಲಿ ನಾಯಕತ್ವ ಗುಣಗಳನ್ನ ತಾವು ಕಂಡುಕೊಂಡಿದ್ರ? ಖಂಡಿತ ಖಂಡಿತ, ನಾವು ಅವರ ಒಂಥರ ಹಿಂಬಾಲಕರಂದ್ರು ತಪ್ಪಿಲ್ಲ. ಬಹಳ ಆತ್ಮೀಯರು, ಒಳ್ಳೇದು ಕೆಟ್ಟದ್ದು ಎಲ್ಲದ್ರಲ್ಲೂ ಒಟ್ಟಿಗೆ. ಬಟ್ ಈ ಒಂದು ಪ್ರೋಗ್ರಾಮ್ ಅಂತ ಬಹಳ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನಮ್ಗೂ ಕಾಲ್ ಮಾಡಿರ ಸಂಪರ್ಕ. ಯಾವ್ದೇ ರಾಜಕೀಯ ತರ ರಾಜಕೀಯ ಇದ್ರಂಗಿಲ್ಲ, ಎಲ್ಲರನ್ನು ಒಟ್ಟು ಒಂದು ಒಗ್ಗಟ್ಟಿಂದ ಸೇರ್ಸಕ್ಕೂ ಒಳ್ಳೇದಾಯ್ತು, ಮತ್ತೊಂದು ಸೇವೆ ಅಲ್ಲ. ಸರಿ ಸರ್. ಎಷ್ಟೋ ಹಸುಗಳು ಊಟ ಇಲ್ಲದೆ ಸಾಯ್ತಿದ್ದು,
ಒಳ್ಳೆ ಇದೊಂದು ಮಾದರಿ ಕೆಲಸ, ಮಾದರಿ ಕೆಲಸ. ಸರಿ ಸರಿ ಸರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಒಂದು ಕಾನೂನಿನ ಹೋರಾಟ ಎಷ್ಟೋ ಸಮಯದಿಂದ ಆಗುತ್ತೆ. ಈ ಗೋ ರಕ್ಷಣೆಯ ಬಗ್ಗೆ ಒಲವಿರುವಂಥ ಪಕ್ಷಗಳು ಕೂಡ ರಾಜ್ಯದಲ್ಲಿದೆ, ಕೇಂದ್ರದಲ್ಲಿದೆ, ಇಲ್ಲದಿದ್ದರೂ ಕೂಡ ಬೇರೆಗಳು. ಯಾಕೆ ಒಂದು ಗೊಂದಲ ಗೋ ರಕ್ಷಣೆ ಬಗ್ಗೆ, ಕಾನೂನು ಯಾಕಿಲ್ಲ? ಅದೇ ಇದು ನೀವು ಈ ಗೊಂದಲಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಎಷ್ಟು ಸಮರ್ಥನೋ ಗೊತ್ತಿಲ್ಲ, ಆದರೆ ನಂದು ಕೂಡ ಗೊಂದಲವೇ ಇದು. ಅಂದರೆ ಇದರ ಬಗ್ಗೆ ಇವತ್ತು ಕೇಂದ್ರದಲ್ಲಿ ಕೂಡ ಈ ನಮ್ಮ ಸರ್ಕಾರ ಇದೆ, ರಾಜ್ಯದಲ್ಲೂ ಇದೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂಘಟನೆಯವ್ರ ಜೊತೆ ಮಾತಾಡಿ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅನ್ನೋದು ನಮ್ಮ ನಿಮ್ಮ ಥರ ನಮ್ಮದು ಆಗ್ರಹನೇ. ಯಾಕಂದರೆ ಈಗ ಇದರಿಂದ ಕೆಲವೊಂದು ಎಲ್ಲ ಕೆಲವೊಂದು ಘಟನೆಗಳು ಮರುಕಳಿಸ್ತದೆ. ಈಗ ಕಾನೂನು ಗಟ್ಟಿಯಾಗಿದ್ದರೆ ಇಂಥ ಸಮಸ್ಯೆಗಳು ಈಗ ಎದುರಾಗುವುದಿಲ್ಲ. ಇಂಥ ನಾವು ಗೋರಕ್ಷಣೆಯನ್ನು ಈ ಯುವಕರು ಹಗಲು ರಾತ್ರಿ ನಿದ್ರೆ ಬಿಟ್ಟು ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಈ ಕಾನೂನುಗಳ ಸಡಿಲಿಕೆಯಿಂದ ಇಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿರೋ ನನ್ನ ಅಭಿಪ್ರಾಯ. ಮತ್ತು ಈಗ ನಾವು ಯಾರಿಗೆ ಗೋವನ್ನು ಈಗ ಹೇಳ್ಬೋದು, ನೀವು ಈಗ ಗೋವು ತಿನ್ನಲಿಕ್ಕೆ ಬೇರೆಯವರ ಹಕ್ಕನ್ನು ನೀವು ಕಸಿತೀರಾ ಕೇಳ್ಬೋದು. ಖಂಡಿತವಾಗಿಯೂ ಗೋ ನಾವು ಯಾರ ಹಕ್ಕನ್ನು ಊಟ ಮಾಡೋ ಹಕ್ಕನ್ನು ಕಸುವುದಿಲ್ಲ, ಯಾವ ಧರ್ಮದ ವಿರುದ್ಧ ಮಾತಾಡುವುದಿಲ್ಲ. ಆದರೆ ನಾವು ಗೋವನ್ನು ತಾಯಿ ಅಂತ ಪೂಜೆ ಮಾಡಿದ್ಮೇಲೆ ನಮ್ಮ ತಾಯಿಯ ರಕ್ಷಣೆಯನ್ನು ಮಾಡ್ತೇವೆ, ನಮ್ಮ ತಾಯಿಯನ್ನು ಕಡ್ಕೊಂಡು ತಿನ್ನಿ ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ, ಹೇಳುವುದಿಲ್ಲ, ಕಡ್ದನ್ನು ತಿನ್ನೋರು ಬಿಡುವುದೂ ಇಲ್ಲ. ಅದು ಬಿಟ್ಟರೆ ಯಾವ ಧರ್ಮದ ವಿರುದ್ಧ ನಾವೇನು ಮಾತಾಡುವುದಿಲ್ಲ, ನಮ್ಮ ತಾಯಿಯ ರಕ್ಷಣೆಯನ್ನು ನಾವು ಮಾಡಿಕೊಳ್ತೇವೆ. ಈ ವಿಚಾರದಲ್ಲಿ ಅಥವಾ ಅವರಿಗೆ ಬೇರೆ ಆಹಾರ ಪದ್ಧತಿಗೆ ಬೇರೆ ಇಲ್ಲದೇ ಇಲ್ಲ, ಇದನ್ನು ಬಿಟ್ಟರೆ ಬೇರೆ ಆಹಾರವೂ ಇಲ್ಲದೆ ಇದ್ದರೆ ನಾವೇನು ಮಾತಾಡ್ತಿರ್ತೀವಿ? ಬೇರೆ ಆಲ್ಟರ್ನೇಟ್ ಆಹಾರಗಳಿದೆಯಲ್ಲ, ಅದನ್ನು ಮಾಡಿ ನಮ್ಮ ತಾಯಿಯನ್ನು ದಯಮಾಡಿ ನೀವು ರಕ್ಷಣೆ ಅಲ್ಲ, ಗೋ ರಕ್ಷಣೆ ಮಾಡ್ತೇವೆ. ಗೋಭಕ್ಷಕರು, ಗೋಭಕ್ಷಕರು ಒಂದು ಸಮುದಾಯ ಅಂತಲ್ಲೇ ಅಲ್ಲ, ಎಲ್ಲರೂ ಇದ್ದಾರೆ. ಹಿಂದೂ ಧರ್ಮದಲ್ಲಿ ದಲಿತರು ಇದ್ದಾರೆ, ಅನ್ಯ ಧರ್ಮದವರು ಇದ್ದಾರೆ. ಗೋರಕ್ಷಕರು ಯಾವುದೇ ಧರ್ಮದಲ್ಲಿರಲಿ, ಯಾವುದೇ ಜಾತಿಯಲ್ಲಿರಲಿ, ಯಾರೇ ಇರಲಿ, ಅವರನ್ನು ನಾವು ವಿರೋಧಿಸ್ತೇವೆ. ಯಾಕೆ ನಮ್ಮ ತಾಯಿಯ ರಕ್ಷಣೆಯ ನಮ್ಮ ಹೊಣೆ ಆಗ್ತದೆ. ಬಿಟ್ಟರೆ ಧರ್ಮದ ವಿಚಾರವಾಗಿ, ಜಾತಿಯ ವಿಚಾರವಾಗಿ ನಾವು ಮಾತಾಡುವುದಿಲ್ಲ. ಈಗ ಈ ದೇಶದ ಇಕೋನಾಮಿಕ್ ಸ್ಟೇಟಸ್ ಅದನ್ನೆಲ್ಲ ನೋಡಿಕೊಂಡ್ರೆ, ರಫ್ತು ವಿಭಾಗದಲ್ಲಿ ಬಂದರೆ ದನದ ಮಾಂಸದ ರಫ್ತಿನಲ್ಲಿ ನಾವು ಮೊದಲ ಸ್ಥಾನದಲ್ಲಿ ಇದ್ದೇವೆ ಅಂತಕ್ಕಂಥ ಅಂಕಿಅಂಶ ನಾವು ಕೂಡ ಕೇಳಪಟ್ಟಿದ್ದೇವೆ. ಎಷ್ಟರ ಮಟ್ಟಿಗೆ ಅದು ಸತ್ಯವೋ ಅಸತ್ಯವೋ ಗೊತ್ತಿಲ್ಲ. ಅಂದರೆ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಬರ್ತದೆ, ಅದು ಅಂಕಿಅಂಶಗಳನ್ನು ಯಾವುದೇ ಒಂದು 100% ಆಗಿ ಯಾವುದೇ ಒಂದು ಯಾವುದೇ ನಿಖರ ಮಾಹಿತಿ ಇಲ್ಲ. ಆದ್ರಿಂದ ನಾನು ಅದ್ರ ಬಗ್ಗೆ ಹೇಳುವುದಿಲ್ಲ. ಅಂಥದ್ದಿದ್ರೆ ಅದು ತಪ್ಪು, ಅದ್ರ ಬಗ್ಗೆ ಸರ್ಕಾರಗಳು ಕ್ರಮ ಕೈಗೊಳ್ಬೇಕು ಅಂತ ಆಗ್ರಹಿಸ್ತೇವೆ. ಸರಿ, ಸಾಮಾನ್ಯವಾಗಿ ಯುವಕರು ಅಂತ ಹೇಳಿದ್ರೆ ಹಿರಿಯರಿಗೆ ಒಂದು ಇದು, ಇವರು ಉಂಡಾಡಿ ಗುಂಡಗಳು ಒಂದು ಕಡೆಯಲ್ಲಿ ಆಡ್ತಾರೆ ಅಥವಾ ಮೊಬೈಲ್ ಓದ್ಕೊಂಡು ಕೂತ್ಕೊಳ್ತಾರೆ ಅಂತೇಳಿ. ನಿಮ್ಗೆ ಎಲ್ಲಿಯೂ ಅನಿಸೋದಿಲ್ವಾ ಈ ಯುವಕರನ್ನು ಒಂದು ಸಕ್ರಿಯ ಕೆಲಸಕ್ಕೆ ನಾನು ಒಂದು ಪ್ರೇರಣೆಯಾಗಿ ಅವರ ವಿಚಾರವನ್ನು ಬದಲಾಯಿಸಿದೆ? 100% ಯಾಕಂತ ನೀವು ಯೋಚನೆ ಮಾಡಿದ್ರೆ ಹೀಗೆ ಆಗುತ್ತೆ? ನಿನ್ನೆ ಯಾಕೆ ಉದಾಹರಣೆ ಹೇಳ್ತೀನಿ, ನೀವು ಒಳ್ಳೆ ಪ್ರಶ್ನೆ. ನಿನ್ನೆ ನೀಲಾವರದಲ್ಲಿ ನೀವು ಬಂದಿದ್ರೆ, ನಿನ್ನೆ ನೀಲಾವರ ಮತ್ತು ಅಸೋಡು ಎಲ್ಲ ಕಡೆ ನಿನ್ನೆ ನೀಲಾವರದ ಒಂದು ದಿನ 28 ಲೋಡ್ ಬಂದಿದೆ. 18 ಸಂಘ ಸಂಸ್ಥೆಗಳು, ಒಂದು BJP ಯುವ ಮೋರ್ಚಾದಿಂದ ಮತ್ತು ಉಳಿದದೆಲ್ಲ ಯುವಕ ಮಂಡಲಗಳು. ಎಷ್ಟು ಯುವಕ ಮಂಡಲ ಜಿಲ್ಲೆಯಿಂದ ಬಂದಿದ್ದೇಳಿ ಲೆಕ್ಕ ನಿನ್ನೆ ಅಷ್ಟು ಇಲ್ಲ. ನಿನ್ನೆ ನಾನು ಹೀಗೆ ಕಾರಲ್ಲಿ ಹೋಗುವಾಗ ಪಾಪ ನೀಲಾವರದವರು 5-6 ಸಣ್ಣ ಸಣ್ಣ ಮಕ್ಕಳು ಎಲ್ಲ ಕುತ್ತಿ ಹಿಡ್ಕೊ ಹೋಗ್ತಾ ಇದ್ದಾರೆ. ನಾನು ಕಾರಲ್ಲಿ ಹೋಗಿ ಹೇಳಿದೆ, ಮೋಸ್ಟ್ಲಿ ಹುಲ್ ಕುಡಿಬೇಕು, ಹುಲ್ ಕುಯ್ಯಬೇಕಿತ್ತು ಅಂದರೆ ನಾನು ಆಲೋಚನೆ. ನಾನು ಅದಕ್ಕೆ ನಮ್ಮ ಒಬ್ಬ ಗೆಳೆಯರೊಬ್ರು ಅವ್ರ ಹತ್ರ ಹೇಳಿದೆ, ಈಗ ಮುಂಚೆ ಎಲ್ಲ ಸಂಡೆ ಎಲ್ಲ ಬ್ಯಾಟ್ ಹಿಡ್ಕೊಂಡು ಹೋಗೋದು ನೋಡಿದೆ, ಸೈಕಲ್ ಎಲ್ಲ ಬ್ಯಾಟ್ ಹಿಡ್ಕೊಂಡು, ಚಿಕ್ಕ ಮಕ್ಕಳು, PUC ಮಕ್ಕಳು, ಈಗ ಕೊತ್ತಿ ಹಿಡ್ಕೊಂಡು ಹೋಗಿದೆ ಅಂತ ಹುಲ್ ಕೊಯ್ಲಿಗೆ. ಇಂಥ ಒಂದು ಬದಲಾವಣೆ ಆಯ್ತಲ್ಲ, ಆ ಆತ್ಮತೃಪ್ತಿ ಇದೆ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹಂಗೆ. ಈಗ ನಾನು ಹೇಳೋದು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 1,000ಕ್ಕಿಂತಲೂ ಹೆಚ್ಚು ಸಂಘ ಸಂಸ್ಥೆಗಳಿರ್ಬೋದು. ಅವರು ಈಗ ದಿನ ಒಂದು ವಾರ ಪ್ರತಿ ವಾರ ಸಂಘ ಸಂಸ್ಥೆಗಳು ಹುಲ್ ಕೊಯ್ರಿ ಮತ್ತೊಂದು ಮಾಡಿ ಅಂತ ಹೇಳಲಿಕ್ಕೆ ನಾವು ತಯಾರಿಲ್ಲ. ಇದು ಸ್ವಯಂ ಪ್ರೇರಣೆ. 1,000 ನೋಡಿ ಅವರು ಕಲಿ. ನಾನು ಹೇಳುದು 1,000 ಸಂಘ ಸಂಸ್ಥೆಗಳು ವರ್ಷದಲ್ಲಿ ಒಂದು ದಿನ ಆದರೂ ಕೊಡಿ ಅಂತ ನಾನು ಹೇಳುದು. 1,000 ಅಲ್ಲ, 1,000-5,000 ಇರ್ಬೋದು ಸಂಘ ಸಂಸ್ಥೆಗಳು. ಈಗ ಒಂದು ಸಂಘ, ಈಗ ಫೇಸ್ಬುಕ್ ಗ್ರೂಪ್, ವಾಟ್ಸಪ್ ಗ್ರೂಪ್, ಯುವಕ್ ಶಕ್ತಿ ಅಂತ ಹಾಕ್ತಾರೆ ವಾಟ್ಸಪ್ನಲ್ಲಿ. ಯುವಶಕ್ತಿ ಒಂದು 250 ಗ್ರೂಪ್, ಅಲ್ಲಿ ಒಂದು ಫಾರ್ವರ್ಡ್ ಮೆಸೇಜ್, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಅವರೆಲ್ಲ ಒಂದು ಮೆಸೇಜ್ ಮಾಡಲಿ ನಮ್ಮ ಯುವಶಕ್ತಿ ಗ್ರೂಪ್ನವ್ರಿಗೆ ಹುಲ್ ಕೊಯ್ಯು ಅಂತ. ಹೋಗಲಿ, ಇಲ್ಲಿರ್ತಕ್ಕಂಥ ಗೋಗಳು ಅನಾಥ ಗೋಗಳು. ಮತ್ತು ನಮ್ಮ ಇನ್ನೊಂದು ಆಲೋಚನೆ ಇದೆ, ನಮ್ಮ ವಿಶ್ವಪ್ರಸನ್ನ ಶ್ರೀಪಾದರು ಸ್ವಾಮೀಜಿಗಳು, ಪೇಜಾವರ ಸ್ವಾಮಿಗಳು, ಅವರು ಅದ್ಭುತ ವ್ಯಕ್ತಿತ್ವ, ಅದ್ಭುತ ಶ್ರೀಗಳು. ತಮಗೆ ಅವರ ಮೇಲೆ ಸಮಾಜ ಸುಧಾರಕರು, ತಮಗೆ ಅವರ ಮೇಲೆ ತುಂಬ ಗೌರವ, ತುಂಬ. ಈ ತಮ್ಮ ಕೆಲಸವನ್ನು ಕಾರ್ಯವೈಖರು ನೋಡಿ ಅವರು ಏನು ಹೇಳಿದರು ತಮಗೆ? ಇಲ್ಲ, ಅವರು ಹೇಳಿದರು,
ನಮಗೆ ಹಿರಿಯ ಸ್ವಾಮಿಗಳಿರುವಾಗ ಕೂಡ ನಮಗೆ ಈ ಗೋಶಾಲೆಗಳಿಗೆ ಸಾರ್ವಜನಿಕರನ್ನ ಒಂದು ಜೋಡಣೆ ಆಗಬೇಕಂತ ಒಂದು ಆಲೋಚನೆ ಇತ್ತು. ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ನೀವು ಯಾವ ರೂಪದಲ್ಲಿ ಬಂದರೂ ಗೊತ್ತಿಲ್ಲ, ಹಾ ಇದು ಇದು ಇಂಪ್ಲಿಮೆಂಟೇಷನ್ ಆಗಿದೆ. ಇನ್ನು ನಾವು ಇದ್ರ ಬಗ್ಗೆ ನಾನು ಅದಕ್ಕೆ ಅವ್ರ ಹತ್ರ ಸ್ವಾಮೀಜಿಗಳ ಹತ್ರ ಈಗ ಚರ್ಚೆ ಮಾಡುವಾಗ ನಾನು ಹೇಳಿದೆ, ಸ್ವಾಮಿಗಳೇ ಒಂದು ಆಲೋಚನೆ ಮಾಡು, ಒಂದು ದನವನ್ನು ದತ್ತು ತೆಗೆದುಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಅವಕಾಶ ಮಾಡುವ. ನಾನು ಆ ವಿಚಾರ ಹೇಳುವಾಗ ಅವರಿಗೆ ನಮ್ಮ ಬಿಲ್ಲಾಡಿ ಸಮುದ್ರ ಲಾಕ್ಡೌನ್ ಸಂದರ್ಭದಲ್ಲಿ ಅಕೌಂಟ್ ಮತ್ತೊಂದೆಲ್ಲ ಅದನ್ನೆಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಬ್ಬನಿಗೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಸೋಷಿಯಲ್ ಮೀಡಿಯಾವನ್ನು ನಾವು ಇನ್ನಷ್ಟು ನಾವು ಬಳಸ್ಬೇಕಂತ ಹೇಳಿದರೆ ನನಗೆ ಒಂದು ನನ್ನ ಹತ್ರ ಹಣ ಇರುವುದಿಲ್ಲ, ಆದರೆ 100 ರೂಪಾಯಿ ಕೊಡಲಿಕ್ಕೆ ನಾನು ಅಲ್ಲ ಅನ್ನೋದಿಲ್ಲ. ನನಗೆ 100 ರೂಪಾಯಿ ಮಠಕ್ಕೆ ಹೋಗಿ ಕೊಡಲಿಕ್ಕೆ ನಾಚಿಕೆ ಆಗ್ತದೆ. ಅದೇ ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಮಾಡಿ ಗೂಗಲ್ ಪೇ ಫೋನ್ ಪೇ ಒಂದು ಅಕೌಂಟ್ ನಂಬರ್ ಹಾಕಿ ಮಾಡಿದರೆ ಇಡೀ ರಾಜ್ಯದಲ್ಲಿ 100 ರೂಪಾಯಿ ಹಾಕುವ ಸಂಖ್ಯೆ 1 ಲಕ್ಷ ಇರ್ಬೋದು. 1 ಲಕ್ಷ ಜನ 100 ರೂಪಾಯಿ ಹಾಕಿದರೆ ಎಷ್ಟು ದುಡ್ಡು ಆಯಿತು? ಆಯ್ತಲ್ಲ ಆಯ್ತಲ್ಲ. ಅದು ಆಗಿ ನಾನು ಸ್ವಾಮೀಜಿಗಳಿಗೆ ಇದ್ರ ಸಂಪೂರ್ಣ ಕೊಟ್ಟಿದ್ದೇನೆ. ಸ್ವಾಮಿಗಳು ಹೇಳಿದ್ದಾರೆ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಒಂದಷ್ಟು ಜನ ನೀವು ನಿಮ್ಮನ್ನು ನಿಮ್ಮ ಕೂಡ ಚರ್ಚೆ ಮಾಡಿ ಈ ಗೋವುಗಳು 1000 ಇದು ಕೇವಲ ನೀಲಾವರದ ಗೋವುಗಳಲ್ಲ, ಎಲ್ಲ ಎಲ್ಲ ಮಠದವರು ಕೂಡ ನಾವು ಚರ್ಚೆ ಮಾಡಿ ಮಠದವರೆಲ್ಲ ಒಂದು ಚರ್ಚೆ ಮಾಡಿ ಅಥವಾ ಗೋಶಾಲೆಗಳನ್ನು ಬೇರೆ ಬೇರೆ ಸಂಸ್ಥೆ ನಡೆಸ್ತಾ ಇದ್ದಾರೆ ಅವರೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದೊಂದು ದನವನ್ನು ಒಬ್ಬ ವ್ಯಕ್ತಿ 1 ವರ್ಷಕ್ಕೆ ಒಂದು 3,000, 4,000, 5,000 ರೂಪಾಯಿ ದುಡ್ಡು ತಗೊಂಡ್ರೆ ಒಂದು ಯಾರ ಮನೆಯಲ್ಲಿ ದನ ಇರುವುದಿಲ್ಲ ಅವ್ರು ತಗೊಳ್ಳಿ, ದನ ಇದ್ದವರು ಅವ್ರ ಮನೆ ದನ ನೋಡ್ಕೊಳ್ಳಿ. ಈಗ ದನ ಸಾಕ್ದಿದ್ದ ಮನೆ 70% ಇದೆ, ಸಾಕುವವ್ರ ಮನೆ 30% ಇದೆ, ಅವರು ತಗೊಂಡ್ರೆ ಎಷ್ಟು ಇಂಥ ಒಂದು ಗೋಶಾಲೆಗಳು ಮತ್ತು ಗೋಮಾಳಗಳು ಚೆನ್ನಾಗಿ ನಿರ್ವಹಿಸ್ಕೊಳ್ಬಹುದು. ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗೋಮಾಳಗಳಿದೆ, ಹಲವು ಗ್ರಾಮದಲ್ಲಿ ಗೋಮಾಳಗಳನ್ನು ಸೈಟ್ ಮಾಡಿ ಮಾರಿದ್ದಾರೆ. ಹೋರಾಟ ಮಾಡಿದ್ರೆ ಅವ್ರದ್ದು ಕೂಡ ವಾಪಸ್ ಪಡೆ, ಆದರೆ ಬೇರೆ ಯಾರಕ್ಕೂ ಪಾಪದವ್ರಿಗೆ ಕೊಟ್ಟಿದ್ದಾರೆ. ಆದರೆ ಈಗ ಯಾರು ಹಿತಾಸಕ್ತಿಗಳು ದೊಡ್ಡ ತಗೊಂಡ್ರೆ ಅವ್ರದ್ದು ಬಿಡಿಸ್ಕೊಳ್ಬೋದು, ಪಾಪದವ್ರಿಗೆ ಅದು ಬೇಡ. ಆದರೆ ಇನ್ನೂ ಕೂಡ ಒಂದು ನಮ್ಮ ಜಿಲ್ಲೆಯಲ್ಲಿ 170-200 ಗ್ರಾಮ ಪಂಚಾಯತ್ ಇದೆ, ಪ್ರತಿ ಗ್ರಾಮದಲ್ಲಿ ಒಂದೊಂದು ಗೋಮಾಳಗಳಿದೆ. ಗೋಮಾಳಗಳು ಎಲ್ಲಿವೆ ಅಂತ ಗುರುತಿಸಿಕೊಳ್ಬೇಕು, ಜಾಗೃತಿ ಎಲ್ಲರಿಗೂ ಗೊತ್ತಿದೆ, ಗುರುತಿಸಿಕೊಳ್ಬೇಕು. ಹಾಗೆ ಆ ಗೋಮಾಳಗಳಲ್ಲಿ ಈಗ ನಮ್ಮ ಮುಜರಾಯಿ ಸಚಿವರು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪ್ರತಿ ಏ ದರ್ಜೆ ದೇವಸ್ಥಾನಗಳಿಗೆ ಇಡೀ ರಾಜ್ಯದಲ್ಲಿ ಒಂದೊಂದು ಗೋಶಾಲೆಗಳನ್ನು ಮಾಡುವ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಇನ್ನೇನು ಈಗಲೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಆಗುತ್ತೆ. ಆಗ ಈ ಗೋಮಾಳಗಳನ್ನು ಉಪಯೋಗಿಸ್ಕೊಂಡು ಪ್ರತಿ ಒಂದು ಗ್ರಾಮದಲ್ಲಿ ಒಂದೊಂದು ತಾಲೂಕಿನಲ್ಲಿ ಒಂದು 5-6 ಗೋಶಾಲೆ ಆದಾಗ ಅನಾಥ ಗೋಗಳ ಪ್ರಶ್ನೆ ಉದ್ಭವಿಸುವುದಿಲ್ಲ. ಹಾಲು ಉತ್ಪಾದನೆ ಆಗುತ್ತೆ, ಗೊಬ್ಬರ ಆಗುತ್ತೆ, ಸಾವಯವ ಗೊಬ್ಬರ ಎಲ್ಲ ಆಗುತ್ತೆ. ಸರಿ ಪೃಥ್ವಿರಾಜ್ ಶೆಟ್ರೆ, ತಮಗೆ ನಮಗೆ ಸಮಯದ ಮಿತಿ ಇದೆ, ತಮ್ಮಲ್ಲಿ ಇನ್ನಷ್ಟು ಮಾತನಾಡಲಿಕ್ಕೆ ಮನಸ್ಸು ಕೂಡ ಇದೆ. ಆದರೆ ತಾವೊಬ್ಬ ಪಂಚಾಯತ್ ಅಧ್ಯಕ್ಷರಾಗಿ ಪಂಚಾಯತ್ನಲ್ಲಿ ಲಾಕ್ಡೌನ್ನಲ್ಲಿ ಸಂದರ್ಭದಲ್ಲಿ ತಮ್ಮ ಪಂಚಾಯತಿಗೆ ಮತ್ತು ಪಕ್ಕದ ಊರಿನವರಿಗೆ ಆಸ್ಪತ್ರೆ ಕೂಡ ಹೆಲ್ಪ್ ಮಾಡಿದ್ದೀರಿ. ಈಗ ಕಳೆದ 1 ತಿಂಗಳಿಂದ ಯುವಕರನ್ನು ಒಟ್ಟುಗೂಡಿಸಿ ಗೋವಿಗಾಗಿ ಮೇವು ಒಂದು ಆಂದೋಲನವನ್ನು ನಡೆಸ್ತಿದ್ದೀರಿ, ಭಾಳ ಅದ್ಭುತ ಪ್ರಕ್ರಿಯೆ ಸಿಕ್ಕಿರ್ತದೆ. ತಮಗೆ ಸರ್ವಶುಭವನ್ನು ಕೋರ್ತಾ ಇದ್ದೇನೆ ಮತ್ತು ತಮ್ಮ ತಂಡಕ್ಕೆ ಶುಭ ಹಾರೈಸ್ತಾ ಇದ್ದೇನೆ. ನಮ್ಮೊಂದಿಗೆ ಬಂದು ಮಾತಾಡೋದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ವಾರ ಹೊಸ ವಿಚಾರದೊಂದಿಗೆ ಬರ್ತಿದ್ದೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜಿ ವರ್ಲ್ಡ್ 247.